Hi friends, welcome to Classic Education YouTube channel. Ivattina ondu Hindu analysis alli kelavondishtu important articles matte editorial na discuss madana. So notre navu 3/8/2023 denappa andre Hindu analysis alli kelavondishtu important articles matte editorial na discuss martidivi. So first editorial enide andre from state visit to more robust trade relationship. Andre itichige Narendra Modi avaru enappa andre USA ge en visit kottidrala ಅಲ್ಲಿ ಕೇವಲ ಅದೇನಪ್ಪ ಅಂದ್ರೆ ರಾಜತಾಂತ್ರಿಕ ವಿಸಿಟ್ ಆಗಿರಲ್ಲ, ಬದಲಾಗಿ ಅದೇನಪ್ಪ ಅಂದ್ರೆ ತುಂಬಾ ಸದೃಢವಾದಂತ ಒಂದು ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಿಸ್ಕೋದಕ್ಕೋಸ್ಕರ ಅವ್ರ ಏನಂದ್ರೆ ವಿಸಿಟ್ ಅನ್ನ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ವಾಷಿಂಗ್ಟನ್ಗೆ ಹೋಗಿದ್ದು, ಜೊತೆಗೆ ಏನಪ್ಪ ಅಂದ್ರೆ ಯೋಗ ಡೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಇದೆಲ್ಲದಕ್ಕಿಂತ ಜಾಸ್ತಿ ಅವರು ಮುಖ್ಯವಾಗಿ ಫೋಕಸ್ ಮಾಡಿದ್ದೇನಂದ್ರೆ ಭಾರತ ಮತ್ತೆ ಅಮೆರಿಕ ದೇಶಗಳ ಮಧ್ಯೆ ಯಾವ ತರನ ಅಂತ ವ್ಯಾಪಾರ ವಹಿವಾಟು ನಡೀಬೇಕು, ನಮ್ಮ ಮತ್ತೆ ಅಮೆರಿಕ ಮಧ್ಯೆ ನೋಡ್ರಿ ಯಾವ ತರನ ಅಂತ ವ್ಯಾಪಾರ ವಹಿವಾಟು ನಡೆದ್ರೆ ನಮ್ಮ ದೇಶಕ್ಕೂ ಲಾಭ ಆಗುತ್ತೆ ಮತ್ತೆ ಅಮೆರಿಕಕ್ಕೂ ಲಾಭ ಆಗತ್ತಲ್ಲ, ಆ ತರದ ಒಂದು ದೃಷ್ಟಿಯಿಂದ ಏನಂದ್ರೆ ಈ ಒಂದು ವಿಸಿಟ್ ಆಗಿತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರು ನೋಡ್ರಿ ಏನೀಗ ವಾಷಿಂಗ್ಟನ್ಗೆ ವಿಸಿಟ್ ಅನ್ನ ಕೊಟ್ಟಿದ್ರಲ್ಲ, ಎಸ್ಪೆಷಲಿ ಜೂನ್ 22/2023 ಇದೊಂದು ಏನಪ್ಪ ಅಂದ್ರೆ ಐತಿಹಾಸಿಕ ಭೇಟಿ ಆಗಿದೆ. ಜೊತೆಗೆ ಏನಿದೆ ಅಂದ್ರೆ ಕಳೆದ 14 ವರ್ಷದಲ್ಲಿ ಏನಪ್ಪ ಅಂದ್ರೆ ಮೊದಲ ಭಾರತದ ನಾಯಕ ಈ ತರದ ವಿಸಿಟ್ ಅನ್ನ ಕೊಟ್ಟಿದ್ರು. ಜೊತೆಗೆ 75 ವರ್ಷದಲ್ಲಿ ಅಂದ್ರೆ ನೋಡ್ರಿ ನಮಗೆ ಸ್ವತಂತ್ರ ಬಂದ 75 ವರ್ಷದಲ್ಲಿ ಏನಪ್ಪ ಅಂದ್ರೆ ಭಾರತದ 3ನೇ ನಾಯಕರು ಏನಪ್ಪ ಅಂದ್ರೆ ಈ ತರದ ಒಂದು ವಿಸಿಟ್ ಅನ್ನ ಅಥವಾ ಐತಿಹಾಸಿಕ ಭೇಟಿಯನ್ನ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನೋಡ್ರಿ, ಅಮೆರಿಕದ ಅಧ್ಯಕ್ಷರಾದಂತ ಜೋ ಬಿಡನ್ ಏನಿದ್ದಾರೆ, ಇವರ ಒಂದು ಆಡಳಿತ ಯಾವ ತರನಾಗಿ ಏನಪ್ಪ ಅಂದ್ರೆ ಭಾರತದ ಜೊತೆಗೆ ಒಂದು ಉತ್ತಮ ವ್ಯಾಪಾರ ಸಂಬಂಧವನ್ನ ಇಟ್ಕೋಬೇಕಂತ ಈಗ ಬಯಸ್ತಾ ಇದೆ. ಎಸ್ಪೆಷಲ್ ನೋಡ್ರಿ ಭಾರತವನ್ನ ಏನಪ್ಪ ಅಂದ್ರೆ ತುಂಬಾ ಡ್ಯೂರೇಬಲ್ ಅಂದ್ರೆ ದೀರ್ಘಕಾಲದವರೆಗೆ ಲಾಂಗ್ ಪಾರ್ಟ್ನರ್ ಅನ್ನ ಮಾಡ್ಕೋಬೇಕಂತ ಮಾಡಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ನೋಡ್ರಿ ನಿಮಗೆ ಗೊತ್ತು, ಅಮೆರಿಕಾಗೆ ಯಾರಾದ್ರೂ ಕಾಂಪಿಟೇಷನ್ಸ್ ಕೊಡೋದಿದ್ರೆ ಅದ ಯಾರು ಕೊಡ್ತಾರಪ್ಪ ಅಂದ್ರೆ ಚೈನಾದವ್ರು ಕಾಂಪಿಟೇಷನ್ಸ್ ನ ಕೊಡ್ತಾರೆ. ಹಾಗಾಗಿ ಚೈನಾದ ವಿರುದ್ಧ ಏನಾದ್ರೂ ಅವರು ಸ್ಟ್ರಾಟಜೀಸ್ ಮಾಡೋದಿದ್ರೆ ಅಥವಾ ಚೈನಾಗೆ ಅವರೇನಾದ್ರೂ ಟಕ್ಕರನ್ನ ಕೊಡೋದಿದ್ರೆ ಆ ಟಕ್ಕರನ್ನ ಯಾವ ತರನೇ ಕೊಡ್ಬೋದು ಅಂದ್ರೆ ಭಾರತ ದೇಶವನ್ನ ಬೆಳೆಸ್ತಾ ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಚೈನಾಗೆ ಕಾಂಪಿಟೇಷನ್ಸ್ ನ ಕೊಡ್ಬೋದು. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಏನಪ್ಪ ಅಂದ್ರೆ ಹೈಯೆಸ್ಟ್ ಲೇಬರ್ ಫೋರ್ಸ್ ಬರೋದೇ ಭಾರತದಿಂದ ಆಗಿರೋದ್ರಿಂದ ಸೊ ಚೈನಾಗೆ ಸರಿಸಮಾನವಾಗಿ ಭಾರತವನ್ನ ಬೆಳೆಸ್ಬೋದು ಅಂತ ಹೇಳಿ ಏನ್ ಮಾಡ್ತಿದ್ರು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ ಅಮೆರಿಕ ಅಧ್ಯಕ್ಷರಿಗೆ ಏನಂದ್ರೆ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಅಥವಾ ಸಂಬಂಧವನ್ನ ಎಸ್ಪೆಷಲಿ ವ್ಯಾಪಾರ ಸಂಬಂಧವನ್ನ ಬೆಳೆಸ್ತಿದ್ದಾರೆ. ಈ ಒಂದು ಐತಿಹಾಸಿಕ ಭೇಟಿ ನೋಡ್ರಿ ಎರಡೂ ದೇಶದ ಪ್ರಜೆಗಳಿಗೆ ಏನ್ ಹೇಳ್ತಪ್ಪ ಅಂದ್ರೆ ಇಲ್ಲೇನಂದ್ರೆ ನಾವು ಎಲ್ಲಾ ಏರಿಯಾದಲ್ಲೂ ಅಂದ್ರೆ ನೋಡ್ರಿ ಯಾವ್ಯಾವ ಕ್ಷೇತ್ರಗಳಿದೆಯಲ್ಲ ಎಲ್ಲಾ ಕ್ಷೇತ್ರದಲ್ಲೂ ನಾವು ನಿಮ್ಗೆ ಸಹಕಾರವನ್ನ ಕೊಡ್ತೀವಿ. ಜೊತೆಗೆ ನೋಡ್ರಿ ಸಹಕಾರ ಜೊತೆಗೆ ಏನಪ್ಪ ಅಂದ್ರೆ ಕೊಲಾಬ್ರೇಷನ್ ಅಂದ್ರೆ ಒಟ್ಟೊಟ್ಟಿಗೆ ಕೆಲಸವನ್ನ ಮಾಡೋಣ ಅಂತ ಹೇಳಿದ್ದಾರೆ. ಯಾವ್ದ್ರಲ್ಲಿ ಒಟ್ಟೊಟ್ಟಿಗೆ ಕೆಲಸವನ್ನ ಮಾಡೋಣ ಅಂತ ಹೇಳಿದಾರೆ ಅಂದ್ರೆ ಈ ಡಿಫೆನ್ಸ್ ಇಂದ ಹಿಡಿದೇನಪ್ಪ ಅಂದ್ರೆ ಈಗ ಬರ್ತಿರುವಂತ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳೇನಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಇರ್ಬೋದು, ಇದ್ರೊಳಗೆ ಏನಪ್ಪ ಅಂದ್ರೆ ನಾವು ನೀವು ಒಟ್ಟೊಟ್ಟಿಗೆ ಕೆಲಸ ಮಾಡೋಣ, ಕೊಲಾಬರೇಟ್ ಆಗಿ ಕೆಲಸ ಮಾಡೋಣ. ಜೊತೆಗೆ ಏನಪ್ಪ ಅಂದ್ರೆ ಒಬ್ಬರೊಬ್ಬರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಇಬ್ರು ಮಧ್ಯದಲ್ಲೂ ಕೂಡ ಏನಂದ್ರೆ ಒಳ್ಳೆ ಸಹಕಾರ ಇರಲಿ ಅಂತ ಅವರು ಹೇಳಿದ್ದಾರೆ. ಈಗ ನೋಡ್ರಿ ಎರಡು ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಈ ಒಂದು ಅಭಿವೃದ್ಧಿ ಏನಿದೆಲ್ಲ ಅಭಿವೃದ್ಧಿಗಳು ಜಾಸ್ತಿ ಆಗ್ತಾನೆ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಈ ಅಭಿವೃದ್ಧಿಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಯಾವ್ದಾಗ್ತಿದೆ ಅಂದ್ರೆ ಆರ್ಥಿಕತೆ, ಎಕನಾಮಿಕ್. ಮತ್ತೆ ಏನಪ್ಪ ಅಂದ್ರೆ ಮೋರ್ ಸ್ಪೆಸಿಫಿಕಲಿ ಹೇಳ್ಬೇಕಾದ್ರೆ ಈ ಒಂದು ವ್ಯಾಪಾರ ಸಂಬಂಧ ಏನಿದೆಲ್ಲ ಅದು ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಭಾರತ ಮತ್ತೆ ಅಮೆರಿಕ ಮಧ್ಯೆ ಏನಪ್ಪ ಅಂದ್ರೆ ವ್ಯಾಪಾರ ಏನಾಗುತ್ತಲ್ಲ ಅದೆಷ್ಟು ಡಾಲರ್ ಇದೆ ಅಂದ್ರೆ $120 billion ವರೆಗೂ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಏನಪ್ಪ ಅಂದ್ರೆ ಇಷ್ಟು ಎಲ್ಲ ಇದ್ರೂ ಕೂಡ ಇದೇನಾಗ್ತಿದೆ ಅಂದ್ರೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಜಗತ್ತಲ್ಲಿ ನೋಡ್ರಿ ಈಗೇನಪ್ಪ ಅಂದ್ರೆ ಬಿಲ್ಲಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದ್ರೆ ಅಂದ್ರೆ ಈಗಿನ 21ನೇ ಸೆಂಚುರಿಯಲ್ಲಿ ಏನಪ್ಪ ಅಂದ್ರೆ ಯಾವ್ದಕ್ಕೆ ಹೆಚ್ಚಿನ ಮಹತ್ವನ ಕೊಡ್ತಾರೆ ಅಂದ್ರೆ ಯಾರ ಹತ್ರ ಹೆಚ್ಚಿನ ಹಣ ಇರುತ್ತೆ ಅವ್ರಿಗೆ ಹೆಚ್ಚಿನ ಮಹತ್ವನ ಕೊಡ್ತಾರೆ. ಹಾಗಾಗಿ ನೋಡ್ರಿ ನಾವೆಲ್ಲೇ ಒಂದು ವ್ಯಾಪಾರ ಸಂಬಂಧವನ್ನ ಬೆಳೆಸಕ್ ಹೋದ್ರು ಕೂಡ ಏನಾಗಿರ್ಬೇಕಂದ್ರೆ ನಮ್ಮ ಒಂದು ಟ್ರೇಡ್ ಏನಾಗಿರ್ಬೇಕಪ್ಪ ಅಂದ್ರೆ ಸೆಂಟ್ರಲ್ ಪಾರ್ಟ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಭಾರತ ಅಮೆರಿಕದ ಮಧ್ಯೆ ಏನಿರ್ಬೇಕಂದ್ರೆ ಯಾವಾಗ್ಲೂ ಎಕನಾಮಿಕಲಿ ಪರ್ಸ್ಪೆಕ್ಟಿವ್ ಆಗಿ ನೋಡೋದ್ರಿಂದ, ಆರ್ಥಿಕ ಹಿತದೃಷ್ಟಿಯಿಂದ ನೋಡೋದ್ರಿಂದ ಈ ವ್ಯಾಪಾರ ಅನ್ನೋದು ಏನಾಗಿರ್ಬೇಕಪ್ಪ ಅಂದ್ರೆ ಸೆಂಟ್ರಲ್ ಪಾರ್ಟ್ ಆಗಿರ್ಬೇಕು. ಅಂದ್ರೆ ಭಾರತ ಮತ್ತೆ ಅಮೆರಿಕದವರು ಇಬ್ರು ಕೂಡ ಏನಪ್ಪ ಅಂದ್ರೆ ರಾಜತಾಂತ್ರಿಕದ ಮೂಲಕ ಏನಾದ್ರೂ ಇಶ್ಯೂಗಳಿದ್ರೆ ಅದನ್ನ ಸಾಲ್ವ್ ಮಾಡ್ಕೋಬೇಕಂತಿಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ ಯಾವ್ದಾದ್ರೂ ದೇಶದ ಜೊತೆಗೆ ಏನಪ್ಪ ಅಂದ್ರೆ ಹೊಸ ಒಂದು ವ್ಯಾಪಾರ ಸಂಬಂಧವನ್ನ ಬೆಳೆಸ್ಬೇಕಂದ್ರೆ ಅದೇನ್ ಮಾಡ್ತಿದ್ರೆ ಜಗತ್ತಿನ ತುಂಬಾ ಹೋಗಿ ಅವ್ರೇನ್ ಹೇಳ್ತಿದ್ರು ಅಂದ್ರೆ ನಾವು ಭಾರತೀಯರಿಗೆ ಏನಪ್ಪ ಅಂದ್ರೆ ನಿಮ್ಮ ಜೊತೆ ಒಂದು ಉತ್ತಮ ವ್ಯಾಪಾರ ಸಂಬಂಧವನ್ನ ಹೊಂದ್ಬೇಕಂತ ಮಾಡಿದೀವಿ, ಅದಕ್ಕೋಸ್ಕರ ನಮಗೆ ನೀವು ಅವಕಾಶವನ್ನ ಮಾಡಿಕೊಡ್ರಿ ಅಂತ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಏನ್ ಕೆಲವೊಂದಿಷ್ಟು ಪೊಸಿಷನ್ಸ್ ಇತ್ತು ಅಂದ್ರೆ ಈಗ ಕೆಲವೊಂದು ಏರಿಯಾಸ್ ಅಲ್ಲಿ ನಾವೇನಪ್ಪ ಅಂದ್ರೆ ಲಿಕ್ವಿಫೈ ಅನ್ನ ಮಾಡಲ್ಲ ಅಂತ ಹೇಳ್ತಿತ್ತು. ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ FDI ಕಮ್ಮಿ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಕಾರಣ ಏನಿತ್ತು ಅಂದ್ರೆ ರೆಡ್ ಟೇಪಿಸಮ್ ಇತ್ತು. ರೆಡ್ ಟೇಪಿಸಮ್ ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಯಾವ್ದಾದ್ರು ಒಂದು ಕಂಪ್ನಿ ಬಂದು ಇಲ್ಲಿ ನಿಮ್ಗೆ ಲ್ಯಾಂಡ್ ಅನ್ನ ಅಥವಾ ಕಂಪ್ನಿ ಹಾಕ್ಬೇಕಂತ ಮಾಡಿದ್ರು, ಇಂಡಸ್ಟ್ರೀಸ್ ಹಾಕ್ಬೇಕಂತ ಮಾಡಿದ್ರಂದ್ರೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡೋದಿರ್ಲಿ ಅಥವಾ ಏನೇ ಫೆಸಿಲಿಟೀಸ್ ನ ಕೊಡೋದ್ರ ಬದಲು ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆಫೀಸರ್ಸ್ ಏನ್ ಹೋಲ್ಡ್ ಮಾಡ್ತಿದ್ರು, ಅಧಿಕಾರಿಗಳೇನು ಹೋಲ್ಡ್ ಮಾಡ್ತಿದ್ರು, ಇದನ್ನ ಕಮ್ಮಿ ಮಾಡಿದರೆ. ಜೊತೆಗೆ ನೋಡ್ರಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಭಾರತ ದೇಶ ಈಗ
ಪ್ರತಿಯೊಂದು ರಾಷ್ಟ್ರಕ್ಕೆ ಹೋಗಿ ಏನಂದ್ರೆ ನಾವೀಗ ಏನ್ ಮಾಡ್ತಿದ್ವಿ ಅಂದ್ರೆ ನಿಮ್ಮ ದೇಶದ ಜೊತೆಗೆ ಉತ್ತಮ ವ್ಯಾಪಾರ ಸಂಬಂಧವನ್ನ ಬಯಸ್ತಾ ಇದ್ದೀವಿ, ಜೊತೆಗೆ ನೋಡ್ರಿ ನೀವು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡ್ತಿದ್ರೆ ನಾವು ನಿಮಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡ್ತಿದ್ವಿ ಅಂತೇಳಿ ಅಲ್ಲಿರುವಂತಹ ಇನ್ವೆಸ್ಟರ್ಸ್ನು ಕೂಡ ಅವರು ಅಟ್ರಾಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಹೊಸ ಹೊಸ ಯೋಜನೆಗಳನ್ನ ತಗೊಂಬಂದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅಂದ್ರೆ ನೋಡ್ರಿ ಸ್ಥಳೀಯವಾಗಿ ಏನು ಉತ್ಪಾದನೆಯನ್ನ ಮಾಡ್ತೀವಲ್ಲ ಅವನು ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಇದರಿಂದ ನೋಡ್ರಿ ನಾವೇನು ಬೇರೆ ದೇಶಗಳ ಮೇಲೆ ನಿರ್ಭರತೆ ಆಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಾವೀಗ ಏನ್ ಮಾಡ್ತಿದ್ವಿ ಅಂದ್ರೆ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ಸ್ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತಿದೀವಿ. ಯಾಕೆ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತಿದ್ವಿ ಅಂದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಆಯಿಲ್ ರಿಸರ್ವ್ ಇಲ್ಲ, ಹಾಗಾಗಿ ನಾವು ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ಗೋಸ್ಕರ ಏನ್ ಮಾಡ್ತಿದ್ರೆ ಹೆಚ್ಚೆಚ್ಚು ಅರಬ್ ಕಂಟ್ರೀಸ್ ರಷ್ಯಾಸ್ ಮೇಲೆ ಡಿಪೆಂಡೆಂಟ್ ಆಗಿದ್ವಲ್ಲ, ಈ ಡಿಪೆಂಡೆನ್ಸಿನ ಕಮ್ಮಿ ಮಾಡೋದಕ್ಕೆ ಅಂದ್ರೆ ಅವ್ರ ಮೇಲೆ ಅವಲಂಬನೆಯನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ಇನೋವೇಷನ್ಸ್ನ ಮಾಡಿ ಬೇರೆ ದೇಶಗಳ ಮೇಲೆ ನಾವು ಏನಪ್ಪ ಅಂದ್ರೆ ನಿರ್ಭರತೆ ಆಗಿರಬಾರ್ದು, ಬದಲಾಗಿ ನಾವು ಆತ್ಮ ನಿರ್ಭರತೆ ಆಗಿರ್ಬೇಕಂತೇಳಿ ನಮ್ಮ ದೇಶದಲ್ಲಿ ಅದಕ್ಕೆ ಸಂಶೋಧನೆಯನ್ನ ನಡೆಸ್ತಿದ್ದೀವಿ. ಕಳೆದ 2 ವರ್ಷದಲ್ಲಿ ನೋಡ್ರಿ ನರೇಂದ್ರ ಮೋದಿ ಸರ್ಕಾರ ಏನಿದೆಯಲ್ಲ ಅವ್ರೇನ್ ಮಾಡಿದ್ರು ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಯಾವ್ಯಾವ ದೇಶದ ಜೊತೆಗೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE ಅಂತ ಏನ್ ಕರಿತೀವಲ್ಲ ಅವ್ರ ಜೊತೆಗೆ ಜೊತೆಗೆ ಆಸ್ಟ್ರೇಲಿಯಾ ಜೊತೆಗೆ ನಾವೇನಪ್ಪ ಅಂದ್ರೆ ಮುಕ್ತ ವ್ಯಾಪಾರ ಸಂಬಂಧವನ್ನ ಬೆಳೆಸ್ಕೊಂಡಿದ್ದೀವಿ. ಅದೇ ತರ ನೋಡ್ರಿ ಪ್ಯಾರಲಲ್ ಆಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಂದ್ರೆ ಐರೋಪ್ ಒಕ್ಕೂಟದ ಜೊತೆಗೆ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ UK ಜೊತೆಗೆ ಜೊತೆಗೆ ಏನಪ್ಪ ಅಂದ್ರೆ ಕೆನಡಾ ಜೊತೆ ದೇಶದ ಜೊತೆಗೂ ಕೂಡ ಏನಪ್ಪ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ನಾವು ನೆಗೋಷಿಯೇಷನ್ಸ್ ನ ಮಾಡ್ತಾ ಇದೀವಿ ಅಂದ್ರೆ ಮಾತುಕತೆಗಳನ್ನ ನಡೆಸ್ತಾ ಇದೀವಿ. ಸೊ ನೋಡ್ರಿ ಐರೋಪ್ಯ ಒಕ್ಕೂಟ ಇರ್ಬೋದು, ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ಕೆನಡಾದಲ್ಲಿ ಏನಪ್ಪ ಅಂದ್ರೆ ಮುಕ್ತ ವ್ಯಾಪಾರ ಸಂಬಂಧವನ್ನ ಬೆಳೆಸೋದ್ರಿಂದ ಎರಡೂ ದೇಶಕ್ಕೂ ಕೂಡ ಇಲ್ಲಿ ಹೆಚ್ಚಿನ ಲಾಭ ಇದೆ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಈಗ ಪರ್ಸುವೆರೆನ್ಸ್ ನ ಮಾಡ್ತಿದೀವಿ. ಇಷ್ಟೆಲ್ಲ ಭಾರತ ನೋಡ್ರಿ ಮುಕ್ತ ವ್ಯಾಪಾರ ಸಂಬಂಧವನ್ನ ಅಥವಾ ಮುಕ್ತ ವ್ಯಾಪಾರವನ್ನ ಬಳಸ್ತಾ ಇದ್ರೆ ಈ ಬಿಡನ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಥವಾ ಬಿಡನ್ ಆಡಳಿತ ಏನಿದೆ ಅಲ್ಲ ಅವ್ರೇನ್ ಮಾಡ್ತಾ ಇದೆ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬದಲಾಗಿ ನೋಡ್ರಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಒಂದು ಬೇರೆ ಅಪ್ರೋಚ್ ಅನ್ನ ಮಾಡ್ತಾ ಇದಾರೆ. ವ್ಯಾಪಾರಕ್ಕೋಸ್ಕರ ಅವ್ರಿಗಿರುವಂತ ಅಪ್ರೋಚ್ ಬೇರೆ ಆಗಿದೆ. ಇಲ್ಲ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ನೋಡ್ರಿ ಒಂದು ಸದೃಢವಾದಂತ ಏನಪ್ಪ ಅಂದ್ರೆ ಸಪ್ಲೈ ಚೈನ್ ಇರಬೇಕಂತ ಹೇಳ್ತಿದ್ರೆ ಅಂದ್ರೆ ಕಚ್ಚಾ ವಸ್ತುಗಳ ಪೂರೈಕೆ ಇರ್ಬೋದು, ಸಿದ್ಧಪಡಿಸಿದ ವಸ್ತುಗಳ ಪೂರೈಕೆ ಏನಿದೆಲ್ಲ ಅದು ತುಂಬಾ ಸದೃಢವಾಗಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಬ್ರಿಗೊಬ್ರು ತುಂಬಾ ಫ್ರೆಂಡ್ಲಿ ಆಗಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ನಮ್ಮಲ್ಲೇನ್ ಕಾರ್ಮಿಕ ಹಕ್ಕುಗಳಿದೆಯಲ್ಲ ಆ ಕಾರ್ಮಿಕ ಹಕ್ಕುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಜೊತೆಗೆ ಏನಪ್ಪ ಅಂದ್ರೆ ಕ್ಲೈಮೇಟ್ ಫ್ರೆಂಡ್ಲಿ ನಾವು ಪ್ರೊಡಕ್ಷನ್ಸ್ ನ ಮಾಡಬೇಕು. ಅಂದ್ರೆ ನೋಡ್ರಿ ಈಗ ನಾವೇನಾದ್ರೂ ಉತ್ಪಾದನೆಯನ್ನ ಮಾಡ್ಬೇಕಾದ್ರೆ ವಾತಾವರಣಕ್ಕೆ ಏನ್ ಅನಿಲವನ್ನ ಬಿಡ್ತೀವಿ, ಹೊಗೆಯನ್ನ ಬಿಡ್ತೀವಲ್ಲ, ಈ ಹೊಗೆಯನ್ನ ಕಮ್ಮಿ ಮಾಡಿ ಬದಲಾಗಿ ನಾವು ಇಲ್ಲೇನ್ ಮಾಡ್ಬೇಕಂದ್ರೆ ವಾತಾವರಣಕ್ಕೆ ಪೂರಕವಾದಂತ ಅಥವಾ ವಾತಾವರಣಕ್ಕೆ ಒಳ್ಳೆಯದಾಗಿರುವಂತಹ ಪ್ರೊಡಕ್ಷನ್ಸ್ ನ ಮಾಡ್ಬೇಕಂದ್ರೆ ನಾವಲ್ಲಿ ಕಾರ್ಬನ್ ಪ್ರೊಡಕ್ಷನ್ಸ್ ನ ಕಮ್ಮಿ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ವಾತಾವರಣಕ್ಕೆ ಸಹಾಯವನ್ನ ಮಾಡಬಹುದಾಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಗ್ಲೋಬಲೈಸೇಷನ್ ಕೂಡ ನಾವು ಜಾಸ್ತಿ ಮಾಡಬಹುದಾಗಿದೆ. ಆದ್ರೆ ನೋಡ್ರಿ ಈ ಪಾಲಿಸೀಸ್ ಏನ್ ಇದಾವಲ್ಲ ಅವುಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಊಹಾಪೋಹಗಳಿದ್ವೆ. ಅವು ಅಮೆರಿಕದಲ್ಲಾದ್ರೂ ಇರ್ಬೋದು, ಅಬ್ರಾಡ್ ಅಲ್ಲಾದ್ರೂ ಇರ್ಬೋದು, ಕೆಲವೊಂದಿಷ್ಟು ಊಹಾಪೋಹಗಳಿದಾವೆ. ಆದ್ರೆ ಇಷ್ಟೆಲ್ಲಾನು ಮಾಡೋದ್ರ ಬದಲಾಗಿ ಏನಪ್ಪ ಅಂದ್ರೆ ಈ ಎಲ್ಲಾ ಏನು ಇವೆಂಟ್ಸ್ ಇದಾವೆ ಅಥವಾ ಇಷ್ಟೆಲ್ಲಾ ಕನ್ಸರ್ನ್ಸ್ ಏನಿದೆ ಅವುಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಅಂದ್ರೆ ಮುಕ್ತ ವ್ಯಾಪಾರ ಸಂಬಂಧದಲ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟು ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕೋ ಬದಲಾಗಿ ಏನಪ್ಪ ಅಂದ್ರೆ ಮುಕ್ತ ವ್ಯಾಪಾರ ಸಂಬಂಧವನ್ನ ನೀವು ಬಳಸ್ಕೊಂಡ್ಬಿಟ್ರೆ ಇವೆಲ್ಲನೂ ಕೂಡ ಅದರಲ್ಲಿ ಒಳಗೊಂಡಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಅಮೆರಿಕ ಸರ್ಕಾರ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಎಸ್ಪೆಷಲಿ ಅಮೆರಿಕ ಆಡಳಿತ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಒಂದು ವ್ಯಾಪಾರದ ಯೋಜನೆಯಲ್ಲಿ ಅಥವಾ ವ್ಯಾಪಾರದ ಪಾಲಿಸಿಯಲ್ಲಿ ನೋಡ್ರಿ ಅವ್ರೇನ್ ಮಾಡ್ಬೇಕಂದ್ರೆ ಭಾರತದ ಹಾಫ್ ವೇ ಏನ್ ನೀಡ್ಸ್ ಇದೆಯಲ್ಲ ಅದನ್ನ ಫುಲ್ಫಿಲ್ ಮಾಡ್ಬೇಕಾಗಿದೆ. ಎಸ್ಪೆಷಲಿ ನೋಡ್ರಿ ನಾವು ಮತ್ತೆ ಅಮೆರಿಕದವ್ರು ಏನಪ್ಪ ಅಂದ್ರೆ ಒಂದು ಸ್ಟ್ರಾಟಜಿಕ್ ಆಗಿ ಏನಾದ್ರೂ ರಿಲೇಷನ್ಶಿಪ್ ಅನ್ನ ಬೆಳೆಸ್ಕೋಬೇಕಾದ್ರೆ ನಮ್ಮ ವ್ಯಾಪಾರದಲ್ಲಿ ಏನು ಹಾಫ್ ವೇ ಇದೆಯಲ್ಲ ಅದನ್ನ ಅವರು ಫುಲ್ಫಿಲ್ ಅನ್ನ ಮಾಡಬೇಕಾಗಿದೆ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಅವ್ರು ತುಂಬಾ ಹಿಂದುಳಿತಾ ಹೋಗ್ತಾರೆ. ಅಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅವ್ರು ನಮ್ಮಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುವಂತ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನೀಗ ಅಮೆರಿಕ ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಫುಲ್ಫಿಲ್ ಅನ್ನ ಮಾಡ್ಬೇಕಾಗಿದೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ಮೋದಿ ಅವರು ಏನು ರಾಜತಾಂತ್ರಿಕ ಭೇಟಿಯನ್ನ ಕೊಟ್ರಲ್ಲ ಅಲ್ಲೇನ್ ಮಾಡಿದ್ರಪ್ಪ ಅಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ನೋಡ್ರಿ ಒಂದು 6 ಡಿಸ್ಪ್ಯೂಟ್ಸ್ ಇದ್ವು ಅಥವಾ 6 ಏನಪ್ಪ ಅಂದ್ರೆ ವಿವಾದಗಳಿದ್ವು. ಆ ವಿವಾದಗಳನ್ನ ಸಾಲ್ವ್ ಮಾಡಿದ್ರು. ಜೊತೆಗೆ ಏನಪ್ಪ ಅಂದ್ರೆ ಇದರಿಂದ ಏನಾಯ್ತು ಅಂದ್ರೆ ವಿನ್ ವಿನ್ ಸೈಡ್ ಆಯ್ತು. ಅಂದ್ರೆ ಅಮೆರಿಕದವ್ರಿಗೂ ಲೂಸ್ ಇಲ್ಲ, ನಮಗೂ ಲೂಸ್ ಇಲ್ಲ. ಆ ತರನಾಗಿ ವಿನ್ ವಿನ್ ಸೈಡ್ ಅಲ್ಲಿ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಒಂದು ವಿವಾದಗಳನ್ನ ಬಗೆಹರಿಸ್ಕೊಂಡ್ಬಂದ್ರು. ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಏನಾದ್ರೂ ಅವಕಾಶಗಳಿದ್ರೆ ಎಸ್ಪೆಷಲಿ ನೋಡ್ರಿ ಎರಡೂ ದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಏನಾದ್ರೂ ಅವಕಾಶಗಳಿದ್ರೆ ಈಗ ಎರಡೂ ದೇಶಗಳಲ್ಲಿ ಏನಂದ್ರೆ 2024ಕ್ಕೆ ಸಾರ್ವತ್ರಿಕ ಚುನಾವಣೆ ಬರ್ತಿರೋದ್ರಿಂದ ಏನಾದ್ರೂ ಅವಕಾಶಗಳಿದ್ರೆ ಇಲ್ಲಿಂದ ಹೂಡಿಕೆ ಅಲ್ಲಿ ಹೋಗ್ಬೋದು, ಅಲ್ಲಿಂದ ಹೂಡಿಕೆ ಇಲ್ಲಿ ಬರ್ಬೋದು. ಜೊತೆಗೆ ನೋಡ್ರಿ ವ್ಯಾಪಾರ ಸಂಬಂಧವನ್ನು ಬಳಸ್ಕೋಬಹುದು ಅಂತದಕ್ಕೆ ಅಲ್ಲಿ ಜಾಸ್ತಿ ಅವಕಾಶವನ್ನ ಕೊಟ್ರು. ಜೊತೆಗೆ ಏನಂದ್ರೆ ನೋಡ್ರಿ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಇರುವಂತ ಏನು ಡಿಸ್ಪ್ಯೂಟ್ಸ್ ಇದ್ವು, ವಿವಾದಗಳಿದ್ವು, ಅವನು ಕೂಡ ಅಲ್ಲಿ ಮೋದಿ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಸಾಲ್ವ್ ಮಾಡಿದ್ರು. ನಾವೀಗ ನೋಡ್ರಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಒಂದು ನೆಗೋಷಿಯೇಷನ್ಸ್ ಏನಿದೆ, ಮಾತುಕತೆಗಳೇನಿದೆ, ಮುಕ್ತ ವ್ಯಾಪಾರ ಸಂಬಂಧಕ್ಕೋಸ್ಕರ ಏನು ಮಾತುಕತೆಗಳಿದೆಯಲ್ಲ ಆ ಮುಕ್ತ ವ್ಯಾಪಾರ ಅಗ್ರಿಮೆಂಟ್ಗೋಸ್ಕರ ನೋಡ್ರಿ ಮಾತುಕತೆಗಳನ್ನ ಈಗ ನಡೆಸ್ತಾ ಇದೀವಿ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ವ್ಯಾಪಾರ
ಪಾರ್ಟ್ನರ್ಸ್ ಆದವ್ರ ಜೊತೆಗೆ ನಾವೇನ್ ಮಾಡ್ತಿದ್ರೆ ಅಟ್ಲಾಂಟಿಕ್ ಕೌನ್ಸಿಲ್ಸ್ ಅಲ್ಲಿ ನಮ್ಮ ಕೆಲಸವನ್ನ ನಡೆಸ್ತಾ ಇದ್ದೀವಿ. ಭಾರತದ ಒಂದು ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ ನೋಡ್ರಿ, ಯುಎಸ್ ನ ಏನು ಗೋಲ್ಡ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅದಕ್ಕಿಂತ ಕಮ್ಮಿ ಆಗಿದೆ. ಅಂದ್ರೆ ನೀವು ಮುಕ್ತ ವ್ಯಾಪಾರ ಸಂಬಂಧ ತರಬೇಕಂದ್ರೆ ಅಲ್ಲೊಂದಿಷ್ಟು ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ, ಅದಕ್ಕಿಂತ ಕಮ್ಮಿ ಆಗಿದೆ. ಸೊ ಇಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ಸ್, ಯುಎಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಯುಎಸ್ ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ ಅದನ್ನ ನಾವ್ ಏನಂತ ಕರಿಬಹುದು ಅಂದ್ರೆ ಯುಎಸ್ ಎಂಸಿಎ ಅಗ್ರಿಮೆಂಟ್ ಅಂತ ಏನ್ ಕರಿಬಹುದು. ಈ ಸ್ಟ್ಯಾಂಡರ್ಡ್ ಕಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ, ಇಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು, ಈ ತರನಾಗಿ ನೀವು ಉತ್ಪಾದನೆ ಮಾಡಬೇಕು, ಈ ಸ್ಟ್ಯಾಂಡರ್ಡ್ಸ್ ಏನ್ ಕಡಿಮೆ ಆಗಿದೆಲ್ಲ ಅದನ್ನ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಫುಲ್ಫಿಲ್ ಮಾಡಬೇಕಾಗಿದೆ. ಈಗ ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಆ ಗ್ಯಾಪ್ಗಳು ಕಮ್ಮಿ ಆಗ್ತಾ ಇದೆ. ಕೆಲವೊಂದಿಷ್ಟು ಏರಿಯಾ ಅಂದ್ರೆ ಸೆನ್ಸಿಟಿವ್ ಏರಿಯಾ ಆದಂತ ಅಗ್ರಿಕಲ್ಚರ್ ಅಲ್ಲೂ ಕೂಡ ನಾವು ಆ ಗ್ಯಾಪ್ ಗಳನ್ನ ಕಮ್ಮಿ ಮಾಡ್ತಾ ಇದೀವಿ. ಜೊತೆಗೆ ನೋಡ್ರಿ, ಭಾರತ ಈಗ ಏನ್ ತೋರಿಸ್ತಾ ಇದೆ ಅಂದ್ರೆ ಸರ್ಪ್ರೈಸಿಂಗ್ಲಿ ನೋಡ್ರಿ, ತನ್ನ ಏನ್ ಓಪನ್ ಮಾರ್ಕೆಟ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೋತಿದೆ. ಅಂದ್ರೆ ಎಲ್ ಪಿ ಜಿ ಆಗಿದ್ರು ಕೂಡ ಕೆಲವೊಂದಿಷ್ಟು ಏನ್ ನಿಬಂಧನೆಗಳಿದೆಯಲ್ಲ ಆ ನಿಬಂಧನೆಗಳನ್ನ ಈಗ ಓಪನ್ ಮಾಡ್ಕೊಳ್ತಾ ಇದೆ. ಇದರಿಂದ ನೋಡ್ರಿ, ನಮ್ಗೇನಪ್ಪ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ನಾವ್ ಯಾವಾಗ ನಮ್ಮ ಮಾರುಕಟ್ಟೆಯನ್ನ ಮುಕ್ತ ಮಾರುಕಟ್ಟೆಯನ್ನ ಮಾಡ್ಕೋತೀವಲ್ಲ ಅಲ್ಲಿ ವ್ಯಾಪಾರ ವ್ಯವಹಾರಗಳು ಜಾಸ್ತಿ ಆಗುತ್ತೆ. ಇದರಿಂದ ನಾವು ಮರಳಿ ಏನ್ ಮಾಡಬಹುದು ಅಂದ್ರೆ ಮುಕ್ತ ವ್ಯಾಪಾರ ಅಗ್ರಿಮೆಂಟ್ ಗೆ ಬರುವಂತ ಸಂಭಾವನೆಗಳು ಕೂಡ ಜಾಸ್ತಿ ಇರುತ್ತೆ. ನಾವು ಆಸ್ಟ್ರೇಲಿಯಾ ದೇಶದ ಜೊತೆಗೆ ಮಾಡ್ಕೊಂಡಂತ ಆರ್ಥಿಕ ಸಹಕಾರ ಇದೆಯಲ್ಲ, ಆರ್ಥಿಕ ಸಹಕಾರದ ಒಪ್ಪಂದದಲ್ಲಿ ನೋಡ್ರಿ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದೀವಿ. ಎಸ್ಪೆಷಲಿ ನೋಡ್ರಿ, ಭಾರತಕ್ಕೂ ಕೂಡ ಏನಪ್ಪಾ ಅಂದ್ರೆ ಗೇನ್ ಆಗಿದೆ, ಆಸ್ಟ್ರೇಲಿಯಾ ಕೂಡ ಗೇನ್ ಆಗಿದೆ. ಇಲ್ಲಿ ಆಸ್ಟ್ರೇಲಿಯಾ ದೇಶ ಏನು ನಮ್ಮಿಂದ ವ್ಯಾಪಾರದಲ್ಲಿ ನೋಡ್ರಿ ಗೇನ್ ಅನ್ನ ಮಾಡ್ಕೊಂಡಿದೆ ಅಂದ್ರೆ ನೋಡ್ರಿ, ಭಾರತದ ಮಾರುಕಟ್ಟೆಗಳಿಗೆ ಅವ್ರಿಗೇನಪ್ಪಾ ಅಂದ್ರೆ ಎಸ್ಪೆಷಲಿ ವೈನ್ಗೆ ಇರ್ಬೋದು, ಊಲಿಗೆ ಇರ್ಬೋದು, ಶಿಪ್ ಮೀಟ್ಗೆ ಇರ್ಬೋದು, ಬೇರೆ ಎಲ್ಲಾ ಪ್ರಾಡಕ್ಟ್ ಗಳಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಯಾವುದೇ ತರನಂತ ನಿಬಂಧನೆಗಳಿರಲ್ಲ. ಅದೇ ತರನಾಗಿ ಭಾರತಕ್ಕೆ ನೋಡ್ರಿ ಆಸ್ಟ್ರೇಲಿಯನ್ ಮಾರುಕಟ್ಟೆ ಏನಿದೆ ಅಲ್ಲ, ಈ ಆಸ್ಟ್ರೇಲಿಯನ್ ಮಾರುಕಟ್ಟೆಗೆ ಏನಪ್ಪಾ ಅಂದ್ರೆ ಡ್ಯೂಟಿ ಫ್ರೀ ಆಕ್ಸೆಸ್ ಸಿಕ್ಕಿದೆ. ಅಂದ್ರೆ ಯಾವುದೇ ತರನಂತ ಅಲ್ಲಿ ಟ್ಯಾಕ್ಸಸ್ ಅನ್ನ ಅವ್ರು ಇಂಪೋಸ್ ಮಾಡದೆ ಏನಪ್ಪಾ ಅಂದ್ರೆ ನೀವೇನ್ ಇಲ್ಲಿಂದ ಪ್ರಾಡಕ್ಟ್ಸ್ ಅನ್ನ ಕಳೀತಿರಲ್ಲ ಅದೇ ಬೆಲೆಗೆ ಅಲ್ಲಿ ಸೇಲ್ ಅನ್ನ ಮಾಡ್ತಾರೆ. ಅಂದ್ರೆ ಇಂಪೋರ್ಟ್ ಡ್ಯೂಟಿ ಅನ್ನ ಹೇರ್ತಾರಲ್ಲ ಆ ರಫ್ತು ದರವನ್ನ ಹೇರದೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ ನಮಗೆ ಡ್ಯೂಟಿ ಫ್ರೀ ಆಕ್ಸೆಸ್ ಅನ್ನ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ ಭಾರತ ಮತ್ತೆ ಯುಎಸ್ ಕೂಡ ಏನ್ ಮಾಡಬಹುದು ಅಂದ್ರೆ ಈ ತರದ ಟ್ರಾನ್ಸಾಕ್ಷನಲ್ ಕನ್ಸೆಷನ್ ಅನ್ನ ಮಾಡಬಹುದು, ಎಸ್ಪೆಷಲಿ ತಮ್ಮ ತಮ್ಮ ಸಂಬಂಧಪಟ್ಟ ಮಾರುಕಟ್ಟೆಗಳಿಗೆ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಏನೇನ್ ಮಾಡ್ಕೋಬಹುದಪ್ಪ ಅಂದ್ರೆ ನೋಡ್ರಿ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಭಾರತದವರು ಮ್ಯಾಂಗೋಸ್ ಮತ್ತೆ ಪೊಮನ್ ಗ್ರೆನೇಡ್ಸ್ ಅಂದ್ರೆ ನೋಡ್ರಿ ಮಾವಿನ ಹಣ್ಣುಗಳು ಮತ್ತೆ ಏನು ಕಿತ್ತಳೆ ಹಣ್ಣುಗಳು, ಮಾವಿನ ಹಣ್ಣುಗಳು ಮತ್ತೆ ದಾಳಿಂಬೆ ಹಣ್ಣುಗಳು ಏನಿದೆಯಲ್ಲ ಅವುಗಳನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಚೆರೀಸ್ಗೆ, ಹೇ ಅಂಡ್ ಫೋರ್ಕ್ಸ್ಗೆ ಏನ್ ಮಾಡಬಹುದಪ್ಪ ಅಂದ್ರೆ ಎಕ್ಸ್ಚೇಂಜ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜಸ್ಟ್ ಲೈಕ್ ಏನಪ್ಪ ಅಂದ್ರೆ ಬಾರ್ಟರ್ ಸಿಸ್ಟಮ್, ಅಂದ್ರೆ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ನಾವೇನ್ ಎಕ್ಸ್ಚೇಂಜ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬಾರ್ಟರ್ ಸಿಸ್ಟಮ್ ಅಂತ ಏನ್ ಕರಿತೀವಲ್ಲ ಆ ತರನಂತ ಬಾರ್ಟರ್ ಸಿಸ್ಟಮ್ಸ್ ಅಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಭಾರತದ ಮಾವಿನ ಹಣ್ಣುಗಳು ಮತ್ತೆ ದಾಳಿಂಬೆ ಹಣ್ಣುಗಳಿಗೆ ಅಮೆರಿಕದ ಚೆರೀಸ್, ಹೇ ಮತ್ತೆ ಫೋರ್ಕ್ ಅನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ನಾವೇನ್ ಮಾಡಬಹುದು ಅಂದ್ರೆ ದ್ವಿಪಕ್ಷೀಯ ವ್ಯಾಪಾರದ ಒಪ್ಪಂದ ಏನಿರುತ್ತಲ್ಲ ಈ ವ್ಯಾಪಾರ ಯೋಜನೆ ವೇದಿಕೆ ಮೂಲಕ ನಾವು ಮಾಡ್ಕೋಬಹುದು. ಇದಕ್ಕೆ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ಉಚಿತ ಮುಕ್ತ ವ್ಯಾಪಾರ ಸಂಬಂಧ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದ ಬೇಕಾಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಬಂದಂತೆ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ನಾವು ನೆಗೋಸಿಯೇಷನ್ಸ್ ನ ಅಥವಾ ಮಾತುಕತೆಗಳನ್ನ ಮಾಡ್ತಾ ಹೋಗ್ಬೇಕು. ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಒಪ್ಪಂದಗಳಾಗಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಕೃಷಿಯ ವಲಯ ಏನಿದೆಯಲ್ಲ ಇಲ್ಲೂ ಕೂಡ ಒಪ್ಪಂದಗಳು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನೋಡ್ರಿ ನಮ್ಗೆ ವ್ಯಾಪಾರದಲ್ಲಿ ಏನಪ್ಪಾ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಏನಿದೆ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಈ ವ್ಯಾಪಾರದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಸರಕು ಮತ್ತು ಸೇವೆಗಳೇನಿದೆಯಲ್ಲ ಆ ಫೆಸಿಲಿಟೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಎರಡೂ ದೇಶಗಳ ಮಧ್ಯೆ ನೋಡ್ರಿ ಹೈ ಲೆವೆಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ದೇಶದಿಂದ ಅಮೆರಿಕ ದೇಶಕ್ಕೆ ಹೂಡಿಕೆ ಹೋಗ್ಬೋದು, ಅಮೆರಿಕ ದೇಶದಿಂದ ನಮ್ಮ ದೇಶಕ್ಕೂ ಕೂಡ ಏನಪ್ಪಾ ಅಂದ್ರೆ ಹೂಡಿಕೆ ಬರುವಂತ ಸಂಭಾವನೆ ಜಾಸ್ತಿ ಆಗುತ್ತೆ. ಈಗ ನೋಡ್ರಿ ಮೋದಿ ಅವರು ಏನು ಈ ರಾಜತಾಂತ್ರಿಕ ಭೇಟಿ ಕೊಟ್ಟಿದ್ರಲ್ಲ ಇದರಿಂದ ನಾವೇನ್ ಮಾಡಬಹುದು ಅಂದ್ರೆ ಇನ್ನೂ ಹೆಚ್ಚಿನ ಟ್ರೇಡ್ ಅಜೆಂಡಾನ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತದ್ದು ಏನ ಮಾಡಬಹುದಪ್ಪ ಅಂದ್ರೆ ಕ್ಯಾರಿ ಅನ್ನ ಮಾಡಬಹುದು. ಅಂದ್ರೆ ಇನ್ನೂ ಕೂಡ ವ್ಯಾಪಾರವನ್ನ ನಾವು ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಭಾರತ ಮತ್ತೆ ಯುಎಸ್ ಏನಿದೆಯಲ್ಲ ಅಂದ್ರೆ ಅಮೆರಿಕ ಅವ್ರೇನ್ ಮಾಡ್ಬೇಕಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಮಾತುಕತೆಯನ್ನ ನಡೆಸಿಕೊಂಡು ಆಮೇಲೆ ನೋಡ್ರಿ ಇಲ್ಲಿ ಬರುವಂತ ರಿಸಲ್ಟ್ಸ್ ಏನಿದೆಯಲ್ಲ ಅದಿನ್ನೂ ಚೆನ್ನಾಗಿರ್ಬೇಕಂತ ಹೇಳ್ತಿದ್ದಾರೆ. ಈ ಒಂದು ರಿಲೇಶನ್ಶಿಪ್ ಏನಿದೆ ಅಂದ್ರೆ ಈ ಸಂಬಂಧಕ್ಕೆ ನಾವು ಹೆಚ್ಚಿನ ಅಟೆನ್ಷನ್ ಅನ್ನ ಕೊಟ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡೂ ಲೀಡರ್ಸ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನೋಡ್ರಿ ನಾವಿನ್ನೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಆಂಬಿಷಿಯಸ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ನಾವ್ ಈಗ ಏನ್ ಹೇಳ್ತಿದ್ವಿ ಅಂದ್ರೆ ಭಾರತ ಮತ್ತೆ ಅಮೆರಿಕದ ಮಧ್ಯೆ ಈಗ ಜಸ್ಟ್ $120 billion ಏನು ಟ್ರೇಡ್ ರಿಲೇಶನ್ಶಿಪ್ ಇದೆಯಲ್ಲ ಆ $120 billion ಟ್ರೇಡ್ ರಿಲೇಶನ್ಶಿಪ್ ಬಿಟ್ಟು ನಾವೇನ್ ಮಾಡಬಹುದು ಅಂದ್ರೆ 2030 ಹೊತ್ತಿಗೆ ಒಂದು $500-600 billion ಅಷ್ಟು ಏನಪ್ಪಾ ಅಂದ್ರೆ ವ್ಯಾಪಾರವನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಕೇವಲ $120 billion ಏನ್ ವ್ಯಾಪಾರ ಇದೆಯಲ್ಲ ಅದನ್ನ ನಾವು ಚೆನ್ನಾಗಿ ಫೋಕಸ್ ಅನ್ನ ಮಾಡಿದ್ರೆ ಅದು $500-600 billion ವರೆಗೂ ಜಾಸ್ತಿಯನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದು ಕೂಡ ನಮ್ಮ ದ್ವಿಪಕ್ಷೀಯ ಸಂಬಂಧ ಚೆನ್ನಾಗಿದ್ರೆ ಅವಾಗ ನಾವೇನ್ ಮಾಡಬಹುದು ಅಂದ್ರೆ $500-600 ಅಷ್ಟು ಕೂಡ ಏನಪ್ಪಾ ಅಂದ್ರೆ $500-600 billion ಅಷ್ಟು ಕೂಡ ಏನಂದ್ರೆ ವ್ಯಾಪಾರವನ್ನ ಜಾಸ್ತಿ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ.
ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂಡ್ ಟೇಕಿಂಗ್ ಬ್ರೇವ್ ರಿಸ್ಕ್. ಅಂದ್ರೆ ಇಲ್ಲಿ ಯಾವ ತರನಾಗಿ ಸ್ಟಾರ್ಟ್ಅಪ್ ಗಳು ಬೆಳವಣಿಗೆ ಆಗ್ತಿದೆ ಭಾರತದಲ್ಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಇಂದ ಏನು ಉದ್ಯೋಗಗಳು ಸೃಷ್ಟಿ ಆಗ್ತಿದೆ, ಜೊತೆಗೆ ನಾವಿಲ್ಲೇನು ಈ ಸ್ಟಾರ್ಟ್ಅಪ್ಸ್ ಗಳನ್ನ ಜಾಸ್ತಿ ಮಾಡಕ್ಕೆ ಪರಿಹಾರಗಳನ್ನ ಕೊಡಬೇಕು ಅಥವಾ ಸೊಲ್ಯೂಷನ್ಸ್ ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ಕಳೆದ ಒಂದು ದಶಕದಲ್ಲಿ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಸ್ಟಾರ್ಟ್ಅಪ್ ಬೂಮ್ ಆಗ್ತಾನೆ ಇದೆ. ಎಸ್ಪೆಷಲಿ ಯಾಕಿದ್ದು ಜಾಸ್ತಿ ಆಗ್ತದೆ ಅಂದ್ರೆ ನೋಡ್ರಿ, ಯುವಕರು ಆಂಟರ್ಪ್ರಿನರ್ಸ್ ಏನಿದಾರಲ್ಲ ಅವರು ಜಾಸ್ತಿ ಆಗ್ತಿದ್ದಾರೆ. ಅಂದ್ರೆ ಯುವಕರಲ್ಲಿ ಏನಪ್ಪ ಅಂದ್ರೆ ಆಂಟರ್ಪ್ರಿನರ್ಶಿಪ್ ಜಾಸ್ತಿ ಆಗ್ತಿದೆ. ಇದನ್ನ ಇನ್ನೂ ಜಾಸ್ತಿ ಮಾಡಕ್ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ನೋಡ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಮೂವ್ಮೆಂಟ್ ಅನ್ನ ತೆಗೀತು. ಹಾಗಾಗಿ ಹೊಸ ಹೊಸ ಯುವಕರು ಏನಪ್ಪ ಅಂದ್ರೆ ಆಂಟರ್ಪ್ರಿನರ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಸ್ಟಾರ್ಟ್ಅಪ್ ಇಂಡಿಯಾ ಮೂವ್ಮೆಂಟ್ ಇಂದ ಏನಾಯ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಆಂಟರ್ಪ್ರಿನರ್ಶಿಪ್ ಗೆ ಒಂದು ವಾತಾವರಣ ಹುಟ್ಕೊಡ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಈ ಒಂದು ಆಂಟರ್ಪ್ರಿನರ್ಶಿಪ್ ಏನ್ ಹುಟ್ಕೊಳ್ತಲ್ಲ, ಈ ಸ್ಟಾರ್ಟ್ಅಪ್ ಏನ್ ಸ್ಟಾರ್ಟ್ ಆಯ್ತಲ್ಲ, ಇದು ಕೇವಲ ಏನಂದ್ರೆ ಮೆಟ್ರೋ ಸಿಟೀಸ್ ಏನಿದಾವೆ ಅಂದ್ರೆ ದೇಶದ ಅತಿದಂತ ದೊಡ್ಡ ದೊಡ್ಡ ನಗರಗಳೇನಿದೆಯಲ್ಲ ಆ ದೊಡ್ಡ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಲಿಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಸಬ್ ಅರ್ಬನ್ ಮತ್ತೆ ರೂರಲ್ ಆಂಟರ್ಪ್ರಿನರ್ಸ್ ಅಂದ್ರೆ ನೋಡ್ರಿ ಈ ಒಂದು ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಇರ್ಬೋದು ಅಥವಾ ಹಳ್ಳಿಗಳಿಂದ ಬಂದವರು ಕೂಡ ಏನಪ್ಪ ಅಂದ್ರೆ ಆಂಟರ್ಪ್ರಿನರ್ಶಿಪ್ ಆಗಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಆಂಟರ್ಪ್ರಿನರ್ ಆಗೋದು ಕೂಡ ಏನಂದ್ರೆ ಕೇವಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇದ್ದವರು ಮಾತ್ರ ಸಕ್ಸಸ್ ಆಗಲಿಲ್ಲ. ಬದಲಾಗಿ ಏನಂದ್ರೆ ಹಳ್ಳಿಗಳಿಂದ ಬಂದವರು, ಸಣ್ಣ ಪುಟ್ಟ ಶಹರಗಳಿಂದ ಬಂದವರಿಗೂ ಕೂಡ ಏನಪ್ಪ ಅಂದ್ರೆ ಆಂಟರ್ಪ್ರಿನರ್ಶಿಪ್ ಆಗೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಇವತ್ತು ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ 100,00,000 ಹೆಚ್ಚಿನ ಸ್ಟಾರ್ಟ್ಅಪ್ಸ್ ಇದಾವೆ. ಅವುಗಳನ್ನ ಏನಂದ್ರೆ ಕೇಂದ್ರ ಸರ್ಕಾರ ಮಾನ್ಯಗೊಳಿಸಿದೆ. ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಏನು ಮಾನ್ಯಗೊಳಿಸಿದ ಸ್ಟಾರ್ಟ್ಅಪ್ ಗಳಿದಾವಲ್ಲ, ಇವುಗಳು ಏನಾಗ್ತಿದೆ ಅಂದ್ರೆ ಟೈರ್ ಟೂ ಮತ್ತೆ ಟೈರ್ ತ್ರೀ ಸಿಟೀಸ್ ಇಂದ ಬರ್ತಾ ಇದೆ. ಇದರಿಂದ ನೋಡ್ರಿ ನಮ್ಮ ಯುವಕರಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಅವರೇ ಒಂದು ಫ್ರೀಡಂ ಆಗಿ, ಅಂದ್ರೆ ಅವರು ಸ್ವತಂತ್ರವಾಗಿ ಏನಪ್ಪ ಅಂದ್ರೆ ತಮ್ಮ ಡೆಸ್ಟಿನೇಷನ್ ಏನಿದೆ ಅಂದ್ರೆ ತಾವೇನ್ ಕೆಲಸ ಮಾಡ್ಬೇಕಂತ ಮಾಡಿದ್ರೆ, ಒಬ್ರು ಕೆಳ ಕೆಲಸ ಮಾಡ್ಬೇಕು ಅಥವಾ ತಾವೇ ಒಬ್ರು ಆಂಟರ್ಪ್ರಿನರ್ ಆಗಿ ಇನ್ನೊಬ್ರಿಗೆ ಕೆಲಸ ಕೊಡ್ಬೇಕನ್ನೋ ಒಂದು ಡೆಸ್ಟಿನೇಷನ್ಸ್ ಏನಿದೆಲ್ಲ ಅದನ್ನ ಅವರೇ ಈಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಚನೆಯನ್ನ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಭಾರತದಲ್ಲಿ ಹೆಚ್ಚೆಚ್ಚು ಯುವಕರಿಗೆ ಏನಾಗ್ತಿದ್ದಾರೆ ಅಂದ್ರೆ ಆಂಟರ್ಪ್ರಿನರ್ಸ್ ಆಗ್ತಿದ್ದಾರೆ. ಅದು ಕೇವಲ ಮೆಟ್ರೋ ಸಿಟೀಸ್ ಆಗ್ತಾ ಇಲ್ಲ, ಬದಲಾಗಿ ಟೈರ್ ಟೂ ಟೈರ್ ತ್ರೀ ಸಿಟೀಸ್ ಇಂದ ಬರ್ತಾ ಇದೆ. ಜೊತೆಗೆ ಅವರ ಡೆಸ್ಟಿನೇಷನ್ಸ್ ನ ಅವರೇ ಈಗ ಏನಾಗ್ತಿದ್ರು ಅಂದ್ರೆ ರಚನೆಯನ್ನ ಮಾಡ್ಕೋತಿದ್ದಾರೆ. ಈಗ ಭಾರತದಲ್ಲಿ ಏನ್ ಸ್ಟಾರ್ಟ್ಅಪ್ ಮೂವ್ಮೆಂಟ್ ಇದೆಯಲ್ಲ ಅದು ಕೇವಲ ಏನಪ್ಪ ಅಂದ್ರೆ ಈ ಗ್ರಾಹಕರ ಇಂಟ್ರೆಸ್ಟ್ ಏನಿದೆ ಅಂದ್ರೆ ಗ್ರಾಹಕರ ಹಿತಾಸಕ್ತಿ ಇರ್ಬೋದು ಅದಕ್ಕೆ ಮಾತ್ರ ಇಲ್ಲ, ಬದಲಾಗಿ ನೋಡ್ರಿ ಅದು ಗ್ರಾಹಕರ ಹಿತಾಸಕ್ತಿ ಮತ್ತೆ ಇ ಕಾಮರ್ಸ್ ಅನ್ನ ಮೀರಿ ಬೆಳೀತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೇವಲ ಕನ್ಸ್ಯೂಮರ್ ಇಂಟ್ರೆಸ್ಟ್ ಏನಿದೆ, ಗ್ರಾಹಕರ ಹಿತಾಸಕ್ತಿ ಏನಿದೆಯಲ್ಲ ಆ ಏರಿಯಾದಲ್ಲಿ ಮಾತ್ರ ಸ್ಟಾರ್ಟ್ಅಪ್ ಆಗ್ತಿಲ್ಲ, ಇ ಕಾಮರ್ಸ್ ಅಲ್ಲಿ ಮಾತ್ರ ಸ್ಟಾರ್ಟ್ಅಪ್ ಆಗ್ತಿಲ್ಲ, ಇದು ಬಿಟ್ಟು ಬೇರೆ ಬೇರೆ ಏರಿಯಾಸ್ ಅಲ್ಲೂ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಂದ್ರೆ ಸ್ಟಾರ್ಟ್ಅಪ್ ಗಳು ಹುಟ್ಕೊಳ್ತಾ ಇದಾವೆ. ಯಾವೆಲ್ಲ ಏರಿಯಾಸ್ ಅಲ್ಲಿ ಹುಡ್ಕೊಳ್ತಿದ್ದಾವ ಅಂದ್ರೆ ನೋಡ್ರಿ ರಿಮೋಟ್ ಸೆನ್ಸಿಂಗ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ರೋಬೋಟಿಕ್ಸ್ ಇರ್ಬೋದು, ಬಯೋಟೆಕ್ ಅಂಡ್ ಫಾರ್ಮಾ ಇಂಡಸ್ಟ್ರೀಸ್ ಇರ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರ್ಬೋದು, ಡ್ರೋನ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಟೆಲಿಕಮ್ಯುನಿಕೇಶನ್ಸ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಇದೇ ತರನಾಗಿ ಇನ್ನೂ ಬಹಳಷ್ಟು ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಸ್ಟಾರ್ಟ್ಅಪ್ ಮೂವ್ಮೆಂಟ್ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಸೆಕ್ಟರ್ಸ್ ಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಏನಿದೆಯಲ್ಲ ಅದಕ್ಕಿಂತ ಮೀರಿ ಅವರು ಬೆಳೀತಾ ಇದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನು ವ್ಯಾಪಾರ ಮಾಡ್ತಾರಲ್ಲ ಅವರು ಡಿಸ್ಕವರಿ ಮಾಡಿ ತಮ್ಮ ಮಾಹಿತಿಯನ್ನ ಏನಪ್ಪ ಅಂದ್ರೆ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೇಳಿ ಆ ಸೆಕ್ಟರ್ ಇಂದ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಇನ್ನೂ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆಯನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಯಾರಾದ್ರೂ ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ಬೇಕಾರೆ ಎಸ್ಪೆಷಲಿ ಟೈರ್ ಟೂ ಮತ್ತೆ ಟೈರ್ ಒನ್ ಮತ್ತೆ ಟೈರ್ ಟೂ ಸಿಟೀಸ್ ಅಲ್ಲಿ ಏನಾಗುತ್ತಂದ್ರೆ ಜನ ಸ್ವಲ್ಪ ಹೊರಗಡೆ ಹೋಗೋದು ಕಮ್ಮಿ ಇರುತ್ತೆ, ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾ ಇರ್ತಾರೆ. ಸೊ ಯಾವ್ದಾದ್ರು ಬೆಸ್ಟ್ ಅವೈಲೇಬಲ್ ವೆಬ್ಸೈಟ್ ಇಂದ ಅವ್ರಿಗೆ ಏನಾದ್ರು ಮಾಹಿತಿಯನ್ನ ಸಿಕ್ಕರೆ ಅದನ್ನ ನೋಡಿ ಅವ್ರು ಇಷ್ಟ ಆದ್ರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ಡರ್ ಅನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ನೋಡ್ರಿ ಆನ್ಲೈನ್ ಅಲ್ಲಿ ನೀವು ಮಾಹಿತಿಯನ್ನ ಕೊಡೋದ್ರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಆರ್ಥಿಕತೆಗೆ ನೀವು ಲಾಭವನ್ನು ಮಾಡಬಹುದು. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ಕೈಗಾರೀಕರಣವನ್ನ ಮಾಡಕ್ಕೆ ನಿಮಗೆ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ ಹೊಸ ಹೊಸ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಹೊಸ ಹೊಸ ಕೆಲಸಗಳನ್ನ ನೀವು ಹುಟ್ಟಾಕ್ಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಮುಂಚೆ ಏನಾಗ್ತಿತ್ತು ಅಂದ್ರೆ ಏನಾದ್ರೂ ವಸ್ತುಗಳನ್ನ ತೆಗೆದುಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕಿತ್ತು ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಈಗ ಏನಾಗ್ತಿದೆಯಪ್ಪ ಅಂದ್ರೆ ನೀವು ಅಂಗಡಿಗೆ ಹೋಗ್ದೇನೆ ಏನ್ ಮಾಡ್ಬೋದು ಅಂದ್ರೆ ಇ ಕಾಮರ್ಸ್ ಶಾಪ್ ಮೂಲಕ ಅಥವಾ ಇ ಕಾಮರ್ಸ್ ವೆಬ್ಸೈಟ್ ಮೂಲಕ ನಿಮ್ಗೆ ಬೇಕಾದಂತ ವಸ್ತುಗಳನ್ನ ತರಿಸ್ಕೋಬಹುದು. ಇದರಿಂದ ಏನಪ್ಪ ಅಂದ್ರೆ ಅಲ್ಲಿ ಮತ್ತೆ ಹೆಚ್ಚು ಉದ್ಯೋಗ ಸೃಷ್ಟಿ ಆಗುತ್ತೆ. ಎಸ್ಪೆಷಲಿ ಡೆಲಿವರಿ ಏಜೆಂಟ್ ಇಂದ ಹಿಡಿದು ಅಲ್ಲಿ ಪ್ರೊಸೆಸಿಂಗ್ ಮಾಡೋರು ಎಲ್ಲರನ್ನೂ ಹಿಡಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಉದ್ಯೋಗಗಳ ಸೃಷ್ಟಿ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಡೀಪ್ ಟೆಕ್ನಾಲಜಿ ಆಂಟರ್ಪ್ರಿನರ್ಶಿಪ್ ಇದೆಯಲ್ಲ ಅದೇನ್ ಮಾಡ್ತಾ ಇದೆ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನೋಡ್ರಿ ಹೊಸ ಹೊಸ ಅವೆನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದನ್ನೀಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಏನು ಹೊಸ ಹೊಸ ಡಿಸ್ಕವರೀಸ್ ಏನ್ ಮಾಡ್ತಿದ್ರಲ್ಲ ಈ ಡಿಸ್ಕವರಿನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಲ್ಯಾಬ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕ ಏನು ಲ್ಯಾಬ್ಗಳಿರ್ತವೆ ಅಂದ್ರೆ ಈಗ ನೋಡ್ರಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಲ್ಯಾಬೋರೇಟರೀಸ್ ಏನಿರ್ತಾವಲ್ಲ ಆ ಲ್ಯಾಬೋರೇಟರೀಸ್ ಅಲ್ಲಿ ಏನಪ್ಪ ಅಂದ್ರೆ ರಿಸರ್ಚ್ ಅಥವಾ ಡಿಸ್ಕವರಿಯನ್ನ ಮಾಡಿ ಅದನ್ನ ಮಾರುಕಟ್ಟೆಗೆ ರೀಚ್ ಮಾಡಲು ಅವರು ಯಶಸ್ವಿ
ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ನೋಡ್ರಿ, ಐಐಟಿ ಮದ್ರಾಸ್ ಏನಿದೆಲ್ಲ ಇವರೊಂದು ರಿಸರ್ಚ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲೇನಪ್ಪ ಅಂದ್ರೆ 200ಕ್ಕಿಂತ ಹೆಚ್ಚು ಡೀಪ್ ಟೆಕ್ ಕಂಪನೀಸ್ ಬರ್ತವೆ. ಇವುಗಳ ಒಟ್ಟು ಒಂದು ವ್ಯಾಲ್ಯೂಸ್ ನೋಡ್ರಿ 50,000 ಕೋಟಿಗಿಂತ ಜಾಸ್ತಿ ಇರುತ್ತೆ. ಇದರಿಂದ ಏನಪ್ಪ ಅಂದ್ರೆ ಇನ್ಸ್ಪೈರ್ ಆಗಿ ಬೇರೆ ಬೇರೆ ಕೂಡ ಏನಪ್ಪ ಅಂದ್ರೆ ಸ್ಟಾರ್ಟ್ ಅಪ್ ವೆನ್ಯೂಸ್ ಅನ್ನ ಸ್ಟಾರ್ಟ್ ಮಾಡಕ್ಕೆ ಸಾಧ್ಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಿ ಕ್ಯಾಂಪ್ ಏನಿದೆಲ್ಲ ಇವರು ಕೂಡ ಏನಪ್ಪ ಅಂದ್ರೆ ಒಂದು 7 ಬಯೋಟೆಕ್ ಸ್ಟಾರ್ಟ್ಅಪ್ಸ್ ಅನ್ನ ತೆಗೆದಿದ್ದಾರೆ. ಇಲ್ಲಿ ಒಟ್ಟಾರೆ ಏನಪ್ಪ ಅಂದ್ರೆ 550 ಕೋಟಿ ಅಷ್ಟೇ ಏನ್ ಮಾಡಿದಾರಪ್ಪ ಅಂದ್ರೆ ಈ ಸ್ಟಾರ್ಟ್ಅಪ್ ರೈಸಿಂಗ್ ಫಂಡ್ ಅನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂದ್ರೆ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ವೆನ್ಯೂಸ್ ಇರ್ಬೋದು, ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾವ್ದಾದ್ರು ಫೈಲ್ ಮಾಡಿ ಕಮರ್ಷಿಯಲ್ ಮಾಡಕ್ಕೆ, ಎಸ್ಪೆಷಲ್ ನೋಡ್ರಿ ಇಲ್ಲಿ ನೀವೇ ಏನಾದ್ರೂ ಔಷಧಗಳನ್ನ ಕಂಡಿಡಿದ್ರಿ ಅಥವಾ ನೀವೇನಾದ್ರೂ ವಸ್ತುಗಳನ್ನ ಕಂಡಿಡಿದ್ರೆ ಆ ವಸ್ತುಗಳಿಗೆ ಪೇಟೆಂಟ್ ಅನ್ನ ಕೊಟ್ಟು ಅದನ್ನ ಫೈಲ್ ಮಾಡಿ ಅದನ್ನ ಕಮರ್ಷಿಯಲೈಸೇಷನ್ ಮಾಡೋದು ಅಂದ್ರೆ ಮಾರುಕಟ್ಟೆಗೆ ಬಿಡಕ್ಕೆ ಯಾರು ಹೆಲ್ಪ್ ಮಾಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ವೆಂಚರ್ ಸೆಂಟರ್ ಅವರು ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಇವು ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಾಕ್ಷ್ಯಗಳಾಗುತ್ತೆ. ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಸೈನ್ಸ್ ಅಲ್ಲಿ ಪಬ್ಲಿಕ್ ಫಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ ನಾವು ಗ್ರಾಹಕರಿಗೆ ಮತ್ತೆ ಏನಪ್ಪ ಅಂದ್ರೆ ಸಿಟಿಜನ್ಸ್ಗೆ ಅಂದ್ರೆ ಈಗ ನೋಡ್ರಿ ಯಾವುದೇ ಒಂದು ಪೇಟೆಂಟ್ ರಿಸರ್ಚ್ ಮಾಡಿ ಏನೇ ಒಂದು ಲಾಭ ಆದ್ರೂ ಅದು ಗ್ರಾಹಕರಿಗೂ ಲಾಭ ಆಗುತ್ತೆ, ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಾಗರಿಕರು ಕೂಡ ಲಾಭ ಆಗತ್ತಲ್ಲ, ಅವುಗಳನ್ನ ಯಾವ ತರನಾಗಿ ಮಾಡಬಹುದು ಅಂತ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾವು ಫಂಡ್ ಮಾಡೋದ್ರಿಂದ, ಎಸ್ಪೆಷಲಿ ಸ್ಟಾರ್ಟ್ಅಪ್ ಮೂಲಕ ಫಂಡ್ಗಳನ್ನ ಮಾಡೋದ್ರಿಂದ ನೋಡ್ರಿ ನಾಗರಿಕರಿಗೆ ಮತ್ತೆ ಸ್ಟಾರ್ಟ್ಅಪ್ ಅವರಿಗೆ ಯಾವ ತರನಾಗಿ ಲಾಭ ಆಗುತ್ತೆ, ಜೊತೆಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೊಂದು ಉದಾಹರಣೆಗಳಾಗಿವೆ. ಆಥರ್ಸ್ ನೋಡ್ರಿ, ಈ ಒಂದು ಟೆಕ್ನಾಲಜಿ ಲೀಡರ್ಸ್ ಏನಿದ್ದಾರೆ, ಎಸ್ಪೆಷಲಿ ಅಕಾಡೆಮಿಕ್ ಇಂದ ಇರ್ಬೋದು, ಇಂಡಸ್ಟ್ರೀಸ್ ಇಂದ ಇರ್ಬೋದು, ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನ್ ಫ್ಯಾಕಲ್ಟಿ ಮೆಂಬರ್ಸ್ ಇರ್ತಾರೆ ಅಂದ್ರೆ ನೋಡ್ರಿ ಯಾರು ರಿಸರ್ಚ್ ಅನ್ನ ಮಾಡ್ತಿರ್ತಾರಲ್ಲ ಆ ಸಂಶೋಧನೆ ಮಾಡೋರು ಏನಪ್ಪ ಅಂದ್ರೆ ಅವ್ರಿಗೆ ತುಂಬಾ ಈಸಿ ಆಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಏನಾದ್ರೂ ಹೊಸ ಹೊಸ ಡಿಸ್ಕವರಿಯನ್ನ ಮಾಡ್ಬೇಕಂದ್ರೆ ಅನ್ವೇಷಣೆಗಳನ್ನ ಮಾಡ್ಬೇಕಂದ್ರೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ತಾವೇ ಒಂದು ಸ್ಟಾರ್ಟ್ಅಪ್ ಅನ್ನ ಮಾಡಿ ಅದಕ್ಕೆ ತಾವೇ ಒಂದು ಸ್ಟಾರ್ಟ್ಅಪ್ ಅನ್ನ ಹುಟ್ಟಾಕಿ ಅಲ್ಲಿ ತಾವೇ ಏನ್ ಮಾಡ್ತಾರಪ್ಪ ಅಂದ್ರೆ ಫಂಡ್ ಅನ್ನ ಮಾಡ್ತಾರೆ ಅಥವಾ ಅವ್ರ ಅಲ್ಯೂಮಿನಿಯಂ ಮೂಲಕ ಅದನ್ನ ಫಂಡಿಂಗ್ ಅನ್ನ ಮಾಡಿಸ್ತಾರೆ. ಹಾಗಾಗಿ ನೋಡ್ರಿ ಅವ್ರೇನಪ್ಪ ಅಂದ್ರೆ ಲೈಸೆನ್ಸಿಂಗ್ ಮತ್ತೆ ಪೇಟೆಂಟ್ ರಿಅಸೈನ್ಮೆಂಟ್ಸ್ ಏನಿದೆಲ್ಲ ಅದು ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮುಂಚೆ ಏನಾಕಿತ್ತು ಅಂದ್ರೆ ಒಂದು ಕಾಲೇಜ್ ನಲ್ಲಿ ಹೋಗಿ ನೀವು ಅಲ್ಲಿ ರಿಸರ್ಚ್ ಮಾಡಿ ಅದಕ್ಕೆ ನೀವು ಪೇಟೆಂಟ್ ಅನ್ನ ಫೈಲ್ ಮಾಡಿ ಕಾಲೇಜ್ ಮೂಲಕ ನೀವು ಇದು ಪಡ್ಕೋಬೇಕಿತ್ತು. ಆದ್ರೆ ಈಗ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಏನಾದ್ರೂ ಹೊಸ ಡಿಸ್ಕವರಿ ಮಾಡ್ಬೇಕಾದ್ರೆ ತಾವೇ ಒಂದು ಸ್ಟಾರ್ಟ್ಅಪ್ ಅನ್ನ ಸ್ಥಾಪನೆ ಮಾಡ್ತಾರೆ, ಅದಕ್ಕೆ ತಾವೇ ಫಂಡ್ ಮಾಡಿ ಅಥವಾ ಆ ಕಾಲೇಜಿನ ಅಲ್ಯೂಮಿನಿಯಂ ಮೂಲಕ ಅದಕ್ಕೆ ಏನಪ್ಪ ಅಂದ್ರೆ ಹಣಕಾಸು ಸಹಾಯವನ್ನು ಒದಗಿಸಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಆ ಒಂದು ರಿಸರ್ಚ್ ಅನ್ನ ಕ್ಯಾರಿಔಟ್ ಮಾಡ್ತಾರೆ, ಅಂದ್ರೆ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ನೋಡ್ರಿ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಯಾವ ತರನ ಅಂತ ಅವಕಾಶಗಳು ನಮ್ಮಲ್ಲಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಾವು ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಮತ್ತೆ ಡೀಪ್ ಟೆಕ್ನಾಲಜಿಲಿ ಏನಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡೋದ್ರಿಂದ ನಮ್ಗೇನಪ್ಪ ಅಂದ್ರೆ ಈ ಒಂದು ಪಬ್ಲಿಕ್ ಲ್ಯಾಬ್ಸ್ ಮೂಲಕ ಮತ್ತೆ ಸಂಸ್ಥೆಗಳ ಮೂಲಕ ನಾವು ಯಾವ ತರನ ಅಂತ ಸಹಾಯಗಳನ್ನ ಮಾಡಬಹುದು ಅನ್ನೋದನ್ನ ನಮ್ಗಿಲ್ಲಿ ಏನಪ್ಪ ಅಂದ್ರೆ ಸಿಗುತ್ತೆ. ಇನ್ನೂ ಒಂದ್ ಏನ್ ಹೇಳ್ಬೋದು ಅಂದ್ರೆ ನೋಡ್ರಿ, ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಏನಿದೆಲ್ಲ ಇವುಗಳನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇವುಗಳನ್ನ ಯೂಸ್ ಮಾಡ್ಕೊಂಡು ನೋಡ್ರಿ ಭಾರತ ಏನ್ ಮಾಡ್ಬೋದು ಅಂದ್ರೆ ತಾನೇನು ಹೊಸ ಹೊಸ ಟೆಕ್ನಾಲಜಿ ರಿಸ್ಕ್ ಗಳನ್ನ ತೆಗೆದುಕೊಳ್ಳೋದಿಲ್ಲ, ಆ ರಿಸ್ಕ್ ಗಳನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಹೊಸ ತಂತ್ರಜ್ಞಾನಗಳನ್ನ ಬಿಲ್ಡ್ ಮಾಡೋದಿದ್ರೆ ಅಥವಾ ಹೊಸ ಕೆಪಾಬಿಲಿಟೀಸ್ ನ ಬಿಲ್ಡ್ ಮಾಡೋದಿದ್ರೆ ನಾವು ಈ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಮೂಲಕ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಪಾರಂಪರಿಕವಾಗಿ ಯಾವ್ದು ರಿಸ್ಕ್ ಟೇಕಿಂಗ್ ಸೆಕ್ಟರ್ ಇರುತ್ತೆ, ಸಚ್ ಆಸ್ ಏನಪ್ಪ ಅಂದ್ರೆ ಈ ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು ಅಥವಾ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಕ್ರೂಟಿನಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ಕಾರ್ಪೊರೇಟ್ ಸೆಕ್ಟರ್ ಅಲ್ಲೇ ನೋಡ್ರಿ ಯಾರಾದ್ರೂ ಸ್ಟೇಕ್ ಹೋಲ್ಡರ್ಸ್ ಇದ್ರೆ ಅಂದ್ರೆ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅವರು ಸೂಕ್ಷ್ಮ ಪರಿಶೀಲನೆಯನ್ನ ಮಾಡ್ತಾರೆ. ಪಬ್ಲಿಕ್ ಸೆಕ್ಟರ್ಸ್ ಆದ್ರೆ ನೋಡ್ರಿ ವೋಟರ್ಸ್ ಇರ್ಬೋದು, ಪಬ್ಲಿಕ್ ಮಾರ್ಕೆಟ್ ಇನ್ವೆಸ್ಟರ್ ಏನಪ್ಪ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಮಾಡೋದ್ರಿಂದ ನಿಮ್ಗೆ ರಿಸ್ಕ್ ತೆಗೆದುಕೊಳ್ಳುವಂತ ಅವಕಾಶಗಳು ಕಮ್ಮಿ ಇರುತ್ತೆ. ಅಂದ್ರೆ ನೀವೇನೇ ಮಾಡ್ಬೇಕಂದ್ರು ನಿಮ್ಗೆ ಅಲ್ಲಿ ನಿಬಂಧನೆಗಳು ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದೇ ನೀವು ಈ ತರದ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಮೂಲಕ ಮಾಡೋದ್ರಿಂದ ನೋಡ್ರಿ ನಿಮ್ಗೆ ಯಾವುದೇ ತರನ ಅಂತ ಅಡೆತಡೆಗಳಿಲ್ಲ, ಜೊತೆಗೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಹೊಸ ಹೊಸ ಕೆಪಾಬಿಲಿಟೀಸ್ ನ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಯಾವ ತರನಾಗಿ ಟೆಕ್ನಾಲಜಿಯಲ್ಲಿ ಮುಂದುವರೆಯೋದ್ರಿಂದ ನಮ್ಮ ಆರ್ಥಿಕತೆಗೆ ಸಹಾಯ ಆಗುತ್ತೆ ಅಂದ್ರೆ ನೀವು ಇಸ್ರೇಲ್ದೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಬಹುದು. ಇಸ್ರೇಲ್ ಅವ್ರು ನೋಡ್ರಿ R&D ಸೆಕ್ಟರ್ ಅಲ್ಲಿ ಏನಪ್ಪ ಅಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ದಿನಗಳಲ್ಲಿ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಉನ್ನತವಾದಂತ ಏನಪ್ಪ ಅಂದ್ರೆ ಈ ಮಿಲಿಟರಿ ಡ್ರೋನ್ ಅನ್ನ ಅವರು ಸೆಲ್ ಮಾಡ್ತಾರೆ. ಸೊ ನೋಡ್ರಿ ನಮ್ಮ ದೇಶದಲ್ಲೂ ಕೂಡ ನಾವು R&Dಗೆ ಇನ್ವೆಸ್ಟ್ ಮಾಡ್ತೀವಿ, ಅದು ಏನಪ್ಪ ಅಂದ್ರೆ less than 2% ಆಫ್ GDP ಇರುತ್ತೆ, ಅಂದ್ರೆ 1-1.5% GDP ಅಷ್ಟು ಮಾತ್ರ ನಾವ್ ಏನ್ ಮಾಡ್ತೀವಿ ಅಂದ್ರೆ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಇಸ್ರೇಲ್ ಅಂತ ದೇಶದಲ್ಲಿ 5-6% GDP ನ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನೋಡ್ರಿ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಡ್ರೋನ್ ಟೆಕ್ನಾಲಜಿ ಏನಿದ್ರೆ ಅದನ್ನ ಬಳಸ್ತಿದ್ದಾರೆ, ಜೊತೆಗೆ ಅವುಗಳನ್ನ ಏನಪ್ಪ ಅಂದ್ರೆ ಬೇರೆ ದೇಶಕ್ಕೆ ಈಗ ಮಾರ್ತಾ ಇದ್ದಾರೆ. ಅದರಿಂದ ಅವರ ದೇಶದ ಆರ್ಥಿಕತೆಗೆ ಲಾಭನೂ ಕೂಡ ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಕೂಡ ಜಾಸ್ತಿ ಆಗುತ್ತೆ. ಬಹಳಷ್ಟು ನೋಡ್ರಿ ಸರ್ಕಾರದ ಕಾರ್ಯಕ್ರಮಗಳೇನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಸ್ಟಾರ್ಟ್ಅಪ್ ಗಳಿಗಿರ್ಬೋದು, ಈ ಒಂದು ಏನಪ್ಪ ಅಂದ್ರೆ ರಿಸರ್ಚ್ಗೆ ಸಂಬಂಧಪಟ್ಟಂತ ಅಥವಾ ಇನೋವೇಷನ್ಸ್ಗೆ ಅಂದ್ರೆ ಹೊಸ ಹೊಸ ನಾವೀನ್ಯತೆಗೆ
ಪ್ರಾಜೆಕ್ಟ್ ಗಳೇನಿದೆಯಲ್ಲ ಅಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಡಿಸೈರ್ಡ್ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಸೆಕ್ಟರ್ಸ್ ಅಲ್ಲಿ ಸಿಕ್ಕಿದೆ. ಆ ಸೆಕ್ಟರ್ಸ್ ಯಾವ್ದಪ್ಪ ಅಂದ್ರೆ ಸ್ಪೇಸ್ ಅಂಡ್ ಡಿಫೆನ್ಸ್ ಇರ್ಬೋದು. ಅಂದ್ರೆ ಈಗ ಇಸ್ರೋದಲ್ಲಿ ನೋಡ್ರಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಆ ಹೂಡಿಕೆ ಏನಪ್ಪಾ ಅಂದ್ರೆ ಖುಷಿ ಆಗಿಲ್ಲ, ಅದರಿಂದ ನಮಗೆ ಹೆಚ್ಚೆಚ್ಚು ಲಾಭಗಳಾಗ್ತಿದೆ. ಮೊನ್ನೆ ಏನ್ ಮಾಡಿದ್ರು ಅಂದ್ರೆ ಸಿಂಗಾಪುರದ 7 ಸ್ಯಾಟಲೈಟ್ ಗಳನ್ನ ಅವರು ಕಕ್ಷೆ ಕಳಿಸಿದ್ರು. ಅದರಿಂದ ನಮ್ಮ ಆರ್ಥಿಕತೆಗೂ ಕೂಡ ಏನಾಗುತ್ತೆ ಅಂದ್ರೆ ಅವ್ರ ಜೊತೆಗೆ ನಾವು ನೆಗೋಷಿಯೇಷನ್ಸ್ ಮಾಡೋದ್ರಿಂದ ಲಾಭ ಕೂಡ ಬರ್ತಾ ಹೋಗುತ್ತೆ. ಅದೇ ತರ ನೋಡ್ರಿ ಡಿಫೆನ್ಸ್ ಸೆಕ್ಟರ್ ಕೂಡ ಫೇಲ್ ಆಗಿಲ್ಲ. ಆದ್ರೆ ಭಾರತದ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಎಸ್ಪೆಷಲಿ R&D ಅಲ್ಲಿ ಏನಿದೆಪ್ಪ ಅಂದ್ರೆ ಅದು ಬಹಳ ಸೆಕ್ಟರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ನಾವು ಬೇರೆ ದೇಶಕ್ಕೆ ಕಂಪ್ಯಾರಿಸನ್ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ನಾವೇನ್ ಹೂಡಿಕೆ ಮಾಡ್ತಿದ್ವಲ್ಲ ಆ ಹೂಡಿಕೆ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಎಷ್ಟು ಕಮ್ಮಿ ಇದೆ ಅಂದ್ರೆ ನೋಡ್ರಿ 1% ಅಷ್ಟು ಮಾತ್ರ ನಮ್ಮ GDPಯ 1% ಅಷ್ಟು ಮಾತ್ರ ನಾವು ಹೂಡಿಕೆ ಮಾಡ್ತಿದ್ವಿ. ಅದಿನ್ನೂ ಕೂಡ ಹೆಚ್ಚಿನ ಹೂಡಿಕೆ ಮಾಡಿದಾಗ ಮಾತ್ರ ನೋಡ್ರಿ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡ್ರಿ ಇಂಡಸ್ಟ್ರೀಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಏನಿದೆಯಲ್ಲ ಅವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಯಾವ್ದು ಸಕ್ಸಸ್ಫುಲ್ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಇರುತ್ತಲ್ಲ ಅವುಗಳನ್ನ ಖರೀದಿ ಮಾಡ್ತಾ ಹೋಗ್ತಿದ್ದಾರೆ. ಯಾವ ತರನಾಗ ಅಂದ್ರೆ ನೋಡ್ರಿ ನಾವೇ ಒಂದು ಸ್ಟಾರ್ಟ್ಅಪ್ ಫಂಡ್ ಮಾಡೋದು, ಅಲ್ಲಿ ಸಂಶೋಧನೆ ನಡೆದ್ಮೇಲೆ ನೋಡ್ರಿ ಏನ್ ಫೈನಲ್ ರಿಸಲ್ಟ್ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿದ್ರೆ ಆ ಸ್ಟಾರ್ಟ್ಅಪ್ ಅನ್ನ ಖರೀದಿ ಮಾಡುವಂತ ಒಂದು ಪ್ರೋಸೆಸ್ ಈಗ ನಡೀತಾ ಇದೆ. ಈ ಅಬ್ಸರ್ವೇಷನ್ ಅನ್ನ ನಾವು ಯಾವ ತರನಾಗಿ ಹೇಳ್ಬೋದು ಅಂದ್ರೆ ನೋಡ್ರಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಭಾರತದ ಕಾರ್ಪೊರೇಟ್ಸ್ ಏನಿದ್ದಾರೆ ಈ ಕಾರ್ಪೊರೇಟ್ಸ್ ಏನ್ ಮಾಡ್ತಿದಾರಪ್ಪ ಅಂದ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ಸ್ ಅನ್ನ ಅಕ್ವೈರ್ ಮಾಡ್ಕೋತಿದ್ದಾರೆ ಅಂದ್ರೆ ಖರೀದಿ ಮಾಡ್ತಿದ್ರೆ. ಎಸ್ಪೆಷಲಿ ನೋಡ್ರಿ ಟಾಟಾಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಸಾಂಖ್ಯಾ ಮತ್ತೆ ತೇಜಸ್ ನೆಟ್ವರ್ಕ್ ಅನ್ನ ಖರೀದಿ ಮಾಡಿದ್ರೆ. ರಿಲಯನ್ಸ್ ಅವರು ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಫ್ರಾಡಿಯನ್ ಅನ್ನೋ ಒಂದು ಸ್ಟಾರ್ಟ್ಅಪ್ ಅನ್ನ ಏನಪ್ಪಾ ಅಂದ್ರೆ ಅಕ್ವೈರ್ ಮಾಡ್ಕೋತಿದ್ದಾರೆ ಅಥವಾ ಅದನ್ನ ಖರೀದಿ ಮಾಡ್ತಾ ಇದಾರೆ. ಅದೇ ತರ ನೋಡ್ರಿ ಹೀರೋ ಮೋಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಇಕ್ವಿಟಿಯನ್ನ ಖರೀದಿ ಮಾಡ್ತಿದ್ದಾರೆ. ಎಸ್ಪೆಷಲಿ ಅಥರ್ ಮೋಟರ್ಸ್ ಏನಿದೆ ಈ ಅಥರ್ ಮೋಟರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅವರು ಇಕ್ವಿಟಿಯನ್ನ ಈಗ ಅವರು ಖರೀದಿ ಮಾಡ್ತಾ ಇದಾರೆ. ಒಂದು ನಮಗೆ ಮಹತ್ವವಾದ ಕಾರಣ ಗೊತ್ತಾಗಬೇಕು, ಯಾಕೆ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ನೋಡ್ರಿ ಈ ತರದ ರಿಸ್ಕ್ ಅಪೆಟೈಟ್ ಅನ್ನ ಹೊಂದಿದೆ. ಅಂದ್ರೆ ಯಾಕೆ ಇಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂದ್ರೆ ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಸಿಸ್ಟಮ್ ಅಲ್ಲಿ ಏನ್ ಅಪ್ರೋಚ್ ಬರುತ್ತಲ್ಲ ಅದನ್ನೆಲ್ಲ ಕಡೆನೂ ಶೇರ್ ಮಾಡ್ತಾ ಹೋಗ್ತಾರೆ. ಏನಾದರೂ ರಿಸ್ಕ್ ಇದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಭಿವೃದ್ಧಿ ಹಂತದಲ್ಲೇ ತೆಗೆದುಕೊಳ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಅವ್ರ ಏನಪ್ಪಾ ಅಂದ್ರೆ ಫಂಡಿಂಗ್ ಮಾಡೋರ ಜೊತೆಗೆ ಬಹಳಷ್ಟು ಕಡೆ ನೆಗೋಷಿಯೇಷನ್ಸ್ ಮಾಡೋದ್ರಿಂದ ಏನಂದ್ರೆ ಈ ರಿಸ್ಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಬಹಳಷ್ಟು ಕಡೆ ಏನಾಗುತ್ತೆ ಅಂದ್ರೆ ನೆಗೋಷಿಯೇಷನ್ಸ್ ಮಾಡ್ತಾನೆ ಇರ್ತಾರೆ, ಕೆಲವೊಂದ್ ಟೈಮ್ಸ್ ಏನಪ್ಪಾ ಅಂದ್ರೆ ಫಂಡ್ ರೈಸರ್ ಫಂಡ್ ಅನ್ನ ಕೊಡ್ತಾ ಹೋಗಲ್ಲ, ಆದ್ರೂ ಕೂಡ ಅವರ ರಿಸ್ಕ್ ಏನಿದೆ ಏನೇನ್ ಡೆವಲಪ್ಮೆಂಟ್ ಮಾಡಿದ್ವಿ ಅದನ್ನ ಹೇಳ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಮಾಡ್ಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಬಹಳಷ್ಟು ವೆಂಚರ್ಸ್ ಏನ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ನಾವೀನ್ಯತೆಗೆ ಬೇಕಾದಂತ ಒಂದು ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಭಾರತಕ್ಕೆ ಮಾತ್ರ ಅಲ್ಲ ಏನಪ್ಪಾ ಅಂದ್ರೆ ಜಗತ್ತಿಗೆ ಸಹಾಯವಾಗುವಂತ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ. ಹಾಗಾಗಿ ನೋಡ್ರಿ ಈಗ ಸರ್ಕಾರ ಮತ್ತೆ ಇಂಡಸ್ಟ್ರೀಸ್ ಏನಪ್ಪಾ ಅಂದ್ರೆ ಈ ತರದ ಮಾಡೆಲ್ ಏನಿದೆಯಲ್ಲ ಈ ಮಾಡೆಲ್ ಗಳನ್ನ ಇನ್ನೂ ಕೂಡ ಜಾಸ್ತಿ ಮಾಡಬೇಕು. ಅವಾಗ ಮಾತ್ರ ನೋಡ್ರಿ ನಮ್ಮಲ್ಲಿ ಆಂಟರ್ಪ್ರಿನರ್ಶಿಪ್ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ ಭಾರತವನ್ನ ವಿಶ್ವದಾದ್ಯಂತ ಜಗತ್ತಿನಾದ್ಯಂತ ಏನಪ್ಪಾ ಅಂದ್ರೆ ಆಂಟರ್ಪ್ರಿನರ್ ಹಬ್ ಅಂತ ಕ್ರಿಯೇಟ್ ಅನ್ನ ಮಾಡಬಹುದು. ಅದಕ್ಕೋಸ್ಕರ ಇರಬಹುದಾದಂತೆ ಎರಡು ವಿಧಗಳನ್ನ ನಾವಿಲ್ಲಿ ಎರಡು ದಾರಿಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನೋಡ್ರಿ ಈಗ ಅವಕಾಶ ಇದೆ ಯಾರಿಗಾದ್ರೆ ಭಾರತ ಸರ್ಕಾರಕ್ಕೆ ಅವಕಾಶ ಇದೆ. ಏನ್ ಮಾಡ್ಬೇಕಂದ್ರೆ ಈಗ ಏನ್ ಸ್ಟಾರ್ಟ್ಅಪ್ ಇಂಡಿಯಾ ಫಸ್ಟ್ ಫೇಸ್ ತೆಗೆದಿರಲ್ಲ ಅದೇ ತರನಾಗ ಏನಪ್ಪಾ ಅಂದ್ರೆ ಆಂಟರ್ಪ್ರಿನರ್ಶಿಪ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡ್ರಿ ಸ್ಟಾರ್ಟ್ಅಪ್ ಇಂಡಿಯಾ 2.0 ಅನ್ನ ತೆಗಿಬೇಕು. ಜೊತೆಗೆ ನಾವೇನೀಗ ಹೊಸ ಹೊಸ ಡೀಪ್ ಟೆಕ್ ತಂತ್ರಜ್ಞಾನವನ್ನ ಡಿಸ್ಕಸ್ ಮಾಡಿದ್ವಲ್ಲ ಆ ಒಂದಿಷ್ಟು ತಂತ್ರಜ್ಞಾನಗಳಲ್ಲಿ ನೋಡ್ರಿ ಸ್ಟಾರ್ಟ್ಅಪ್ಸ್ ಅನ್ನ ರೆಡಿ ಮಾಡೋದಕ್ಕೆ ಅಥವಾ ಸ್ಟಾರ್ಟ್ಅಪ್ ಗಳನ್ನ ಓಪನ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಫಂಡಿಂಗ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅವುಗಳನ್ನ ಮಾಡೋದಕ್ಕೆ ನೋಡ್ರಿ ಎರಡು ರೂಟ್ ಗಳಿದೆ, ಈ ಎರಡು ರೂಟ್ ಗಳ ಮೂಲಕ ಅವರು ಮಾಡಬಹುದು. ಮೊದಲನೇದಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ಈ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಕ್ಯಾಪಿಟಲ್ ಅನ್ನ ನಾವು ಕೊಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ನೋಡ್ರಿ ಅಲ್ಲಿ ಹೂಡಿಕೆನ ಜಾಸ್ತಿ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಗವರ್ಮೆಂಟ್ ಇಲ್ಲಿ ಏನ್ ಅಂದ್ರೆ ಈ ಎಲ್ಲಾ ಸೆಕ್ಟರ್ ಗಳಿಗೂ ಕೂಡ ಏನಪ್ಪಾ ಅಂದ್ರೆ SIDBA ಫಂಡ್ ಏನಿದೆಯಲ್ಲ ಆ ಫಂಡ್ ಅನ್ನ ಯುಟಿಲೈಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಫಂಡ್ ಗಳಿದೆಯಲ್ಲ ಈ ಫಂಡ್ ಗಳನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಏನ್ ಇಂಡಸ್ಟ್ರೀಸ್ ಇದಾವಲ್ಲ ಇಂಡಸ್ಟ್ರೀಸ್ ಕೂಡ ಏನಪ್ಪಾ ಅಂದ್ರೆ ಈ ತರದ ಸಂಶೋಧನೆಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಫಂಡಿಂಗ್ ಅನ್ನ ಮಾಡಬೇಕು. ಜೊತೆಗೆ ನೋಡ್ರಿ ಈ ತರದ ಸ್ಟಾರ್ಟ್ಅಪ್ ಗಳಿಗೆ ಏನಪ್ಪಾ ಅಂದ್ರೆ ಫೈನಾನ್ಸಿಂಗ್ ಅನ್ನು ಕೂಡ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ನಾವು ಎರಡನೇದ್ ಏನ್ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ಏನಾದ್ರೂ ಸ್ಥಳೀಯವಾಗಿ ಡೆವಲಪ್ ಆದಂತ ತಂತ್ರಜ್ಞಾನಗಳಿದ್ರೆ ಅವುಗಳನ್ನ ಮಾಸ್ ಪ್ರೊಕ್ಯೂರ್ಮೆಂಟ್ ಮಾಡ್ಬೋದು. ಅಂದ್ರೆ ಹೆಚ್ಚೆಚ್ಚು ನಾವು ಖರೀದಿಯನ್ನ ಮಾಡ್ತಾ ಹೋಗ್ಬೋದು. ಇದು ಆಲ್ರೆಡಿ ನೋಡ್ರಿ ಕೆಲವೊಂದಿಷ್ಟು ಮಿನಿಸ್ಟರ್ಸ್ ಮತ್ತೆ ಬೇರೆ ಬೇರೆ ಕಡೆಗಳ ಡಿಪಾರ್ಟ್ಮೆಂಟ್ ಗಳಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಆಗಿದೆ ಅಂತ ಹೇಳ್ತಿದ್ರೆ ಎಸ್ಪೆಷಲಿ ನೋಡ್ರಿ ಡಿಫೆನ್ಸ್ ಮಿನಿಸ್ಟರ್ ಇರ್ಬೋದು, ಸ್ಮಾರ್ಟ್ ಸಿಟೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಈ ತರದ ಮಾಸ್ ಪ್ರೊಕ್ಯೂರ್ಮೆಂಟ್ ನಡೀತಾ ಇದೆ. ಆದ್ರೂ ಕೂಡ ಇಲ್ಲಿ ನೋಡ್ರಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಸರ್ಕಾರ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಪುಷ್ ಅನ್ನ ಮಾಡ್ಬೇಕಾಗತ್ತೆ.
ಜೊತೆಗೆ ಏನಂದ್ರೆ ಯಾವೆಲ್ಲ ಇಂಡಸ್ಟ್ರೀಸ್ ಕೈಗಾರಿಕೆ ಮತ್ತೆ ಕೈಗಾರಿಕೆಗಳ ಅಂಗಗಳೇನಿದೆಯಲ್ಲ ಅವರು ಈ ತರದ ಡಿಮ್ಯಾಂಡ್ಗಳನ್ನ ಜಾಸ್ತಿ ಮಾಡಕ್ ನೋಡ್ರಿ ಇನ್ನೂ ಹೆಚ್ಚಿನ ಪಾತ್ರವನ್ನ ವಹಿಸಬೇಕಾಗಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರು ಸ್ಥಳೀಯವಾಗಿ ಡೆವಲಪ್ ಆದಂತ ತಂತ್ರಜ್ಞಾನಕ್ಕೆ ನೋಡ್ರಿ ಹೆಚ್ಚೆಚ್ಚು ಪ್ರಾಧಾನ್ಯತೆನ ಕೊಡಬೇಕಾಗುತ್ತೆ. ಇದನ್ನ ನಾವು ಯಾವ ತರನಾಗಿ ಜಾಸ್ತಿ ಮಾಡಬಹುದು ಅಂತಂದ್ರೆ ನೋಡ್ರಿ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೋ ಕ್ರಿಯೇಷನ್ ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದ್ರೆ ಇಂಡಸ್ಟ್ರೀಸ್ಗೆ ಏನ್ ನೀಡಿದೆ ಮತ್ತೆ ಏನ್ ನಾವು ಡೆವಲಪ್ ಮಾಡ್ತಿದ್ವಿ ಆ ನೀಡಿಗೆ ತಕ್ಕಾದಂತ ನಾವೇನಪ್ಪ ಅಂದ್ರೆ ಪ್ರೊಡಕ್ಷನ್ ನ ಮತ್ತೆ ಅದಕ್ಕೆ ಬೇಕಾದಂತ ಸೊಲ್ಯೂಷನ್ಸ್ ನ ಕ್ರಿಯೇಟ್ ಮಾಡೋದ್ರಿಂದ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಇಬ್ರು ಮಧ್ಯದಿಂದ ನೋಡ್ರಿ ನಮ್ಗೇನಂದ್ರೆ ಒಬ್ರು ಕಮ್ಯುನಿಕೇಶನ್ಸ್ಗೋಸ್ಕರ ಒಬ್ರು ವ್ಯಕ್ತಿಗಳು ಬೇಕಾಗುತ್ತಾರೆ. ಆ ವ್ಯಕ್ತಿಗಳನ್ನ ನಾವಿಲ್ಲಿ ನಿಯೋಜನೆ ಮಾಡೋದ್ರಿಂದ ಜಾಸ್ತಿ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ ಇನ್ಕ್ಯುಬೇಟರ್ ಸೊಲ್ಯೂಷನ್ಸ್ ನ ಕೊಡಬಹುದು. ಜೊತೆಗೆ ಏನಂದ್ರೆ ಹೆಚ್ಚೆಚ್ಚು ನಾವು ಟೆಸ್ಟಿಂಗ್ ಅನ್ನ ಮಾಡೋದ್ರ ಮೂಲಕ ಸರ್ಟಿಫಿಕೇಶನ್ಸ್ ನ ಕೊಡೋದ್ರ ಮೂಲಕ ನೋಡ್ರಿ ಈ ತರದ ಗೂಡ್ಸ್ ಗಳಿಗೆ ಏನಿದೆಯಲ್ಲ ಅವುಗಳ ಪ್ರೊಕ್ಯೂರ್ಮೆಂಟ್ ಅನ್ನ ನಾವು ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಸರ್ಕಾರ ಕೆಲವೊಂದಿಷ್ಟು ಸೆಕ್ಟರ್ಸ್ ಅಲ್ಲಿ ಮಾಡಿದೆ, ಇದನ್ನ ಇನ್ನೂ ಕೂಡ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಸರ್ಕಾರ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ಟಾರ್ಟ್ ಆಫ್ ಇಂಡಿಯಾ ಏನಿದೆ ಅಲ್ಲ ಫಂಡ್ ಆಫ್ ಫಂಡ್ಸ್ ಕಿಂಡಲ್ಡ್ ಅಂತೇಳಿ ಸ್ಟಾರ್ಟ್ ಆಫ್ ಇಂಡಿಯಾ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಆಫ್ ಇಂಡಿಯಾ 2 ಜಾರಿಗೆ ಬರುತ್ತೆ. ಇದರಿಂದ ನೋಡ್ರಿ ಭಾರತದಲ್ಲಿ ಏನ್ ಡೈರೆಕ್ಟ್ ಎನರ್ಜೀಸ್ ಇದೆ ಅಂದ್ರೆ ಆಂಟರ್ಪ್ರಿನರ್ಸ್ ಇದಾರಲ್ಲ ಅವ್ರ ಒಟ್ಟಿಗೆ ಕೂಡಿ ಕೆಲಸ ಮಾಡಿ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸಾರ್ವಜನಿಕ ಕೆಪಾಬಿಲಿಟೀಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನೋಡ್ರಿ ನಾವು ಡೀಪ್ ಸ್ಟೇಕ್ ಸ್ಟಾರ್ಟ್ಅಪ್ ಅನ್ನ ಜಾಸ್ತಿ ಮಾಡೋದ್ರಿಂದ ನಮ್ಗೇನಾಗುತ್ತೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಇಲ್ಲಿ ಉದ್ಯೋಗ ಸೃಷ್ಟಿಗಳಾಗುತ್ತೆ. ಇದ್ರ ಜೊತೆಗೆ ಏನಂದ್ರೆ ನಮ್ಮ ರಾಷ್ಟ್ರೀಯ ಭದ್ರತೆ ಏನಿದೆಯಲ್ಲ ಆ ರಾಷ್ಟ್ರೀಯ ಭದ್ರತೆನೂ ಕೂಡ ಜಾಸ್ತಿ ಆಗ್ತಾ ನಮ್ಮ ದೇಶದಲ್ಲಿರುವಂತ ಕೆಪಾಬಿಲಿಟೀಸ್ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಿಷ್ಟು ಮಾಡಿದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಉದ್ಯೋಗದ ಸಿಗ್ತಾ ಇಲ್ಲ ಅಥವಾ ನಿರುದ್ಯೋಗ ಇದೆ ಅಂತ ಹೇಳ್ತಿರಲ್ಲ, ನಿರುದ್ಯೋಗ ಹೋಗಿ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಅವಕಾಶಗಳು ಬರುತ್ತೆ. ಮತ್ತೆ ಹೆಚ್ಚಿನ ಯುವಕರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟ್ಅಪ್ ಹೋಗೋದ್ರಿಂದ ಮಾಸ್ ಪ್ರೊಡಕ್ಷನ್ಸ್ ಮಾಡೋದ್ರಿಂದ ನಮ್ಮಲ್ಲಿ ನಿರುದ್ಯೋಗತೆನೂ ಕೂಡ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಏನಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.